ನಮಸ್ತೆ ಗುರುಜಿ, ನಮಸ್ತೆ ಮಾಸ್ಟರ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಗುರುಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಶಿಕ್ಷಕರೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ಎಂದಿನಂತೆ ಇಂದು ನಾವು 5ನೇ ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಳವಾದ ಜ್ಞಾನ ಮತ್ತು ಧ್ಯಾನ ಎಂಬ ವಿಷಯ ಇರುತ್ತೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೂ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೇಡಮ್, ಮ್ಯೂಟ್ ಮಾಡ್ಕೊಳ್ಳಿ. ಮಾಸ್ಟರ್ಸ್, ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮ ಆತ್ಮಗುರುಗಳಾದ ಪತ್ರಿಜಿಯವರಿಗೂ, ಮಹಾ ಅವತಾರ್ ಬಾಬಾಜಿಯವರಿಗೂ, ಪ್ರಕೃತಿ ಮಾತೆಗೂ, ಮಹಾ ಅವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೂ ಹಾಗೂ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಇಂದಿನ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಇಂದಿನ ವಿಷಯ ನಮ್ಮೊಳಗೆ 7 ದೇಹಗಳು ಮತ್ತು 7 ಚಕ್ರಗಳು ಎಂಬ ವಿಷಯದ ಬಗ್ಗೆ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ನರೇಂದ್ರ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ನಮಸ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕೆನ್ ಐ ಸ್ಟಾರ್ಟ್? ಓಕೆ ಸರ್, ಓಕೆ, ಸ್ಟಾರ್ಟ್. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಪಿತಾಮಹ ಗುರುಗಳಾದಂತಹ ಸದ್ಗುರು ಅಂತ ಪತ್ರಿಜಿಯವರಿಗೆ ಮತ್ತು ನನಗೆ ಈ ಜ್ಞಾನವನ್ನ ನಿತ್ಯವೂ ಅವರ ಕ್ಲಾಸ್ಗಳನ್ನು ಕೇಳಿ ಜ್ಞಾನ ತಿಳ್ಕೊಂಡು ತಟವರ್ತಿ ದಂಪತಿಗಳು ಕೂಡ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಜೂಮ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ, ಎಲ್ಲ ಶರಣ ಶರಣೆಯರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತು ಗೊತ್ತಿರೋ ಶಿಕ್ಷಕರ ದಿನಾಚರಣೆ ಅಂತ ಹೇಳಿದ್ರು ಮೇಡಮ್ ಅವರಿವತ್ತು. ಶಿಕ್ಷಕರು ಬೇರೆ, ಗುರುಗಳು ಬೇರೆ. ಶಿಕ್ಷಕರು ಬೇರೆ, ಗುರುಗಳು ಬೇರೆ. ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾರೆ ಅಷ್ಟೇ ನಮಗೆ. ಏನು ನಮ್ಮ ಭೌತಿಕ ದೇಹಕ್ಕೆ ಏನು ಬೇಕು? 7 ಶರೀರಗಳು ಹೇಳಿದ್ರಲ್ಲ, ಅದರಲ್ಲಿ 7 ಶರೀರಗಳು, ಸ್ಥೂಲಮಯ ಶರೀರ, ಸ್ಥೂಲ ಶರೀರ. ಈ ಶರೀರ ಪೋಷಣೆಗೋಸ್ಕರ ನಮಗೆ ವಿದ್ಯೆ ಬುದ್ಧಿ ಇದನ್ನು ಕಲಿಸೋದಕ್ಕೆ ಮಾತ್ರ ಶಿಕ್ಷಕರು. ಶಿಕ್ಷಕರು ಗುರುಗಳಲ್ಲ. ಶಿಕ್ಷಕರೇ ಬೇರೆ, ಗುರುಗಳೇ ಬೇರೆ. ಶಿಕ್ಷಕರ ದಿನಾಚರಣೆ ಅಷ್ಟೇ, ಮತ್ತೆ ಗುರುಗಳ ದಿನಾಚರಣೆ ನಿತ್ಯವೂ ಗುರುಗಳ ದಿನಾಚರಣೆನೆ. ನಿತ್ಯವೂ ಗುರುಗಳು ನೆನೀತಾನೆ ಇರ್ಬೇಕು ನಾವು. ನಿತ್ಯವೂ ಸದ್ಗುರುಗಳ ಆಧ್ಯಾತ್ಮ ಪುಸ್ತಕಗಳನ್ನ ಪಠಣೆ ಮಾಡ್ತಾನೆ ಇರಬೇಕು ಅಲ್ವಾ? ಸದ್ಗುರುಗಳು ನಮ್ಮಲ್ಲಿ ಬಂದಿದ್ದಾರೆ ಅಂತಂದ್ರೆ ಎಷ್ಟೋ ಭಾಗ್ಯ. ಶಿಕ್ಷಕರು ಕೊಡ್ತಕ್ಕಂಥದ್ದು ಲೌಕಿಕವಾದ ಶಿಕ್ಷಣ ಬೇಕು, ಅದು ಬೇಕು, ದಟ್ ಈಸ್ ಆಲ್ಸೋ ಎಸೆನ್ಷಿಯಲ್. ಯಾಕಂದ್ರೆ ಸ್ಥೂಲ ಶರೀರಕ್ಕೆ ಪೋಷಣೆ ಮಾಡ್ಕೊಳಕ್ ಬೇಕಲ್ವಾ? ಯಾವುದೋ ಒಂದು ಉದ್ಯೋಗ ಮಾಡಬೇಕು, ಏನೋ ಒಂದು ಕಂಡಿಡಿ ಬೇಕು, ಏನೋ ಒಂದು ಸೈನ್ಸ್ ಬೇಕು. ಸೈನ್ಸ್ ಬಹಳ ಮುಂದುವರೆದಿರೋದಕ್ಕೆ ಕೂಡ ನಾವು ಈ ಜೂಮ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೂಮ್ ಅಲ್ಲಿ ಧ್ಯಾನ ಪ್ರಚಾರ ಆಗ್ತಾ ಇದೆ, ಫಾಸ್ಟ್ ಆಗಿ ಧ್ಯಾನ ಪ್ರಚಾರ ಆಗ್ತಾ ಇದೆ, ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಶಿಕ್ಷಣ ಕೂಡ ಬೇಕು. ಯಾವುದು ಕಂಪ್ಯೂಟರು ಇನ್ನೊಂದು ಮತ್ತೊಂದು ಎಲ್ಲ, ಶಿಕ್ಷಣ ಕೂಡ ಬಹಳ ಮುಖ್ಯನೇ. ಶಿಕ್ಷಣ ಬಹಳ ಮುಖ್ಯನೇ, ಇದು ಲೌಕಿಕವಾದಂತಹ ಶಿಕ್ಷಣ ಬಹಳ ಮುಖ್ಯನೇ. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿದ್ದು ಗುರುಗಳು. ಗುರುಗಳು ಬೇಕು ನಮಗೆ, ಆಧ್ಯಾತ್ಮಿಕವಾದಂತ ಗುರುಗಳು ಬೇಕು. ಆಧ್ಯಾತ್ಮಿಕವಾದಂತ ಗುರುಗಳು ನಮಗೆ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಪರಮಾತ್ಮನನ್ನು ಸೇರುವ ದಾರಿಯನ್ನು ಹೇಳ್ಕೊಡ್ತಾರೆ ನಮಗೆ. ಶಿಕ್ಷಕರೇನು ಲೌಕಿಕವಾಗಿರ್ತಕ್ಕಂಥ ವಸ್ತುಗಳ ಮೇಲಿನ ವಿಜ್ಞಾನ ಅದನ್ನೇ ಕಂಡುಹಿಡಿಯೋದು. ಅದೇನಿದೆ ಅವನು ಸೃಷ್ಟಿ ಮಾಡಿರೋದೆ, ಎಲ್ಲವೂ ಅವನು ಸೃಷ್ಟಿ ಮಾಡಿರೋದೆ, ಸೃಷ್ಟಿ ಮಾಡಿರುವುದರ ಮೇಲೆ ಸಂಶೋಧನೆ. ಭಗವಂತ ಸೃಷ್ಟಿ ಮಾಡಿರೋದರ ಮೇಲೆ ಸಂಶೋಧನೆ ಮಾಡೋದು ಶಿಕ್ಷಕರು ಹೇಳ್ಕೊಡ್ತಾರೆ ವಿದ್ಯೆ. ಹಿಂಗೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇರ್ಬೋದು, ಇನ್ನೊಂದಿರ್ಬೋದು, ಏನೋ ಒಂದು ರಿಸರ್ಚ್ ಮಾಡೋದು, ಎಲ್ಲವನ್ನು ಗೊತ್ತಿರೋದ್ರ ಮೇಲೇನೆ ರಿಸರ್ಚ್ ಮಾಡೋದು. ಆದರೆ ಇದೆಲ್ಲವನ್ನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತನ ಬಗ್ಗೆ ತಿಳಿಸಿಕೊಡುವವರು ಗುರುಗಳು, ಸದ್ಗುರುಗಳು ಅಲ್ವಾ? ಆ ಗುರುಗಳ ಬಗ್ಗೆ ನಾವು ನಮಗೆ ಸಿಕ್ಕಂತಹ ಮಹಾ ಗ್ರೇಟ್ ಬಹಳ ಎಷ್ಟು ಹೇಳಿದ್ರು ಪತ್ರಿಜಿಯವರ ಬಗ್ಗೆ ಕಡಿಮೆನೆ. ಅಂತಹ ಸದ್ಗುರುಗಳು ನಮ್ಗಿದ್ದಾರೆ, ಅಂತಹ ಸದ್ಗುರುಗಳ ಆಶ್ರಯದಲ್ಲಿ ಇವ ನಾವೆಲ್ಲ ಇದ್ದೀವಿ ಅಂದ್ರೆ ನಾವು ಕೂಡ ಎಷ್ಟೋ ಅದೃಷ್ಟಶಾಲಿಗಳು, ಎಷ್ಟೋ ಅದೃಷ್ಟವಂತರು ಅಲ್ವಾ? ಹಂಗಾಗಿ ಇವತ್ತು 7 ಶರೀರಗಳು ಮತ್ತು 7 ಚಕ್ರಗಳು ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಟಾಪಿಕ್ಕು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಮೊದಲು
ಏಳು ಶರೀರಗಳು. ಏಳು ಶರೀರಗಳು ಅಂತಂದ್ರೆ ಸ್ಥೂಲ, ಸ್ಥೂಲ ಶರೀರ, ಸ್ಥೂಲ ಶರೀರ ಆದ್ಮೇಲೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಕೋಶಗಳು, ಸ್ಥೂಲ ಸ್ಥೂಲಮಯ ಕೋಶ, ಸೂಕ್ಷ್ಮಮಯ ಪ್ರಾಣಮಯ ಕೋಶ, ಸ್ಥೂಲಮಯ ಕೋಶ, ಅನ್ನಮಯ ಕೋಶಗಳು, ಶರೀರ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ವಿಶ್ವಮಯ ಕೋಶ, ನಿರ್ವಾಣಮಯ ಕೋಶ. ಏಳು ಏಳು ಕೋಶಗಳು. ಸ್ಥೂಲ, ಮೊದಲು ಬಗ್ಗೆ ತಿಳ್ಕೊಳ್ಳೋಣ. ಸ್ಥೂಲ ಅಂತಂದ್ರೆ ಇಲ್ಲಿ ಶರೀರ, ಸ್ಥೂಲ ಅಂದ್ರೆ ಫಿಸಿಕಲ್ ಬಾಡಿ, ಫಿಸಿಕಲ್ ಬಾಡಿ. ಇದು ಫಿಸಿಕಲ್ ಬಾಡಿಯು ಕೂಡ ಬಹಳ ಮುಖ್ಯನೇ ನಮ್ಗೆ. ಫಿಸಿಕಲ್ ಬಾಡಿ ಇಲ್ದ ಇದ್ರೆ ನಮ್ಗೆ ನಾವೇನು ಆಗಲ್ಲ. ಯಾಕಂದ್ರೆ ಈ ಫಿಸಿಕಲ್ ಬಾಡಿಯ ಒಳಗಡೆ ಈ ಅನ್ನಮಯ ಕೋಶ, ಈ ಅನ್ನಮಯ ಕೋಶಕ್ಕೂ ಪ್ರಾಣಮಯ ಕೋಶಕ್ಕೂ ಬಹಳ, ಅನ್ನಮಯ ಕೋಶ ಇಲ್ದ ಇದ್ರೆ ಪ್ರಾಣಮಯ ಕೋಶ ಇಲ್ಲ, ಪ್ರಾಣಮಯ ಕೋಶ ಇಲ್ದ ಇದ್ರೆ ಅನ್ನಮಯ ಕೋಶ ಇಲ್ಲ. ಎರಡು ಬಹಳ ಒಂದೇ ಎರಡು ಅಲ್ವಾ. ಈಗ ಅನ್ನಮಯ ಕೋಶ, ಅನ್ನಮಯ ಕೋಶ ಅಂದ್ರೆ ಅದು ಹೆಸರಲ್ಲೇ ಇದೆ, ಅನ್ನಮಯ ಕೋಶ. ಇದೇನು ಫಿಸಿಕಲ್ ಬಾಡಿ. ಈ ಫಿಸಿಕಲ್ ಬಾಡಿಯನ್ನ ನಾವು ಕಾಪಾಡ್ಕೋಬೇಕಾದ್ರೆ ಆಹಾರ ತಗೋಬೇಕು, ಸರಿಯಾದ ಆಹಾರ ತಗೋಬೇಕು. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ನಮ್ಮ ಗುರುಗಳ ಆದೇಶದ ಪ್ರಕಾರ ನಮಗೆ ಮಾಂಸಾಹಾರ ಬೇಡ. ಇದು ಸರಿಯಾದ ಆಹಾರ ಅಂದ್ರೆ, ಶುದ್ಧವಾದ ಆಹಾರ ಅಂದ್ರೆ ಶುದ್ಧ ಸಾತ್ವಿಕ ಶಾಖ ಆಹಾರ ತಗೋಬೇಕು ಶರೀರವನ್ನು ಕಾಪಾಡ್ಕೋಬೇಕಾದ್ರೆ. ಮತ್ತೆ ಹಿತ ಮಿತ ಆಹಾರ ತಗೋಬೇಕು, ಜಾಸ್ತಿನೂ ತಗೋಬಾರ್ದು ಕಡಿಮೆನೂ ತಗೋಬಾರ್ದು. ಈ ಸ್ಥೂಲಮಯ ಶರೀರ ಕಾಪಾಡ್ಕೋಬೇಕಾದ್ರೆ ಮತ್ತೆ ಒಳ್ಳೆ ಎನರ್ಜೆಟಿಕಲ್ ಫುಡ್ ತಗೋಬೇಕು, ಪ್ರೋಟೀನ್ಸ್ ಜಾಸ್ತಿ ಇರ್ತಕ್ಕಂಥ ಆಹಾರವನ್ನ ತಗೋಬೇಕು. ಆಹಾರವನ್ನ ಕಡಿಮೆ ಮಾಡಬೇಕು, ಕಡಿಮೆ ತಿನ್ನಬೇಕು. ಹೇಳಿದಾರಲ್ಲ ಕೃಷ್ಣ ಅವರು ಭಗವದ್ಗೀತೆನಲ್ಲಿ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಜ್ಯೇಷ್ಠಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗಿ ಭವತಿ ದುಃಖಃ ಅಂತ ಹೇಳಿದ್ದಾರೆ ಕೃಷ್ಣ. ದೇಹಕ್ಕೆ ಯಾವ ರೀತಿ ಆಹಾರ ತಗೋಬೇಕು, ಎಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ಶ್ಲೋಕದಲ್ಲಿ ಹೇಳಿದ್ದಾರೆ ಕೃಷ್ಣ. ಯುಕ್ತ ಆಹಾರ ವಿಹಾರಸ್ಯ ಅಂದ್ರೆ ಯುಕ್ತವಾದ ಆಹಾರ ಅಂದ್ರೆ ಸರಿಯಾದ ಆಹಾರವನ್ನು ತಗೋಬೇಕು, ಬಹಳ ಮುಖ್ಯ. ಸರಿಯಾದ ಆಹಾರ, ಸರಿಯಾದ ಆಹಾರ ಈ ಶರೀರಕ್ಕೆ ಸರಿಯಾದ ವಿಹಾರ, ಸರಿಯಾದ ಓಡಾಟ, ವಾತಾವರಣ, ಪ್ರಕೃತಿನಲ್ಲಿ ಹೆಚ್ಚು ಕಾಲ ಸಮಯ ಕಳೆಯಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. 16 ಸೂತ್ರಗಳಲ್ಲಿ ನಮ್ಮ ಈ ಸ್ಥೂಲ ಶರೀರವನ್ನ ಪ್ರಕೃತಿನಲ್ಲಿ ಜಾಸ್ತಿ ಸಮಯ ಇಡಬೇಕು, ಪ್ರಕೃತಿನಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಅಂತಾರೆ 16 ಸೂತ್ರಗಳಲ್ಲಿ. ಆ ಪಿರಮಿಡ್ ಸೊಸೈಟಿ 18-16 ಸೂತ್ರಗಳು, ಇದು ಒಂದು ಪ್ರಕೃತಿಯಲ್ಲಿ ನಮ್ಮ ದೇಹವನ್ನ ಈ ಶರೀರವನ್ನ ಹೆಚ್ಚು ಸಮಯ ಕಳೆದಾಗ ಆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಹೆಚ್ಚು ಆಮ್ಲಜನಕ, ಪ್ರಕೃತಿನಲ್ಲಿ ಆಮ್ಲಜನಕ ಜಾಸ್ತಿ ಇರುತ್ತೆ. ಗಿಡ ಮರಗಳು, ಗಿಡ ಮರಗಳು ನಮಗೆ ಆಮ್ಲಜನಕವನ್ನ ಕಾರ್ಬನ್ ಡೈಆಕ್ಸೈಡ್, ನಾವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಮ್ಲಜನಕವನ್ನ ಶುದ್ಧವಾದ ಶುದ್ಧವಾದ ಆಮ್ಲಜನಕವನ್ನ ನಮಗೆ ಬಿಡ್ತವೆ. ಹಾಗಾಗಿ ಪ್ರಕೃತಿನ ಜಾಸ್ತಿ ಸಮಯ ಕಳೆದಾಗ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಆಮ್ಲಜನಕ ಸಿಗುತ್ತೆ, ಒಳ್ಳೆ ಆಹಾರ, ಒಳ್ಳೆಯ ಆಮ್ಲಜನಕ ತಗೋಬೇಕು ನಾವು. ಆಹಾರವು ಕೂಡ ಹಿತ ಮಿತವಾಗಿರಬೇಕು, ಜಾಸ್ತಿನೂ ತಿನ್ನಬಾರ್ದು ಕಡಿಮೆನೂ ತಿನ್ನಬಾರ್ದು. ಹೆಚ್ಚು ತಿಂದೇನಾಗುತ್ತೆ, ಕಾಯಿಲೆಗೆ ತುತ್ತಾಗ್ತೀವಿ. ಈ ದೇಹ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯನೇ. ಯಾಕಂದ್ರೆ ಈ ದೇಹದಲ್ಲಿ ಆತ್ಮವಿರುವವರೆಗೂನೇ ಇದು ದೇಹ. ಆತ್ಮ ಇಲ್ಲ ಅಂದ್ರೆ ಇದು ದೆವ್ವ ಅಥವಾ ಶವ. ಆತ್ಮ ಇಲ್ಲ ನೋಡಿ, ಆತ್ಮ ಇಲ್ಲದ ದೇಹ ದೆವ್ವ ಅಲ್ಲ, ಆತ್ಮ ಇಲ್ಲದ ದೇಹ ಶವ. ಮತ್ತೆ ದೇಹವಿಲ್ಲದ ಆತ್ಮ ದೆವ್ವ, ಎರಡು ಬಹಳ ಮುಖ್ಯ ಅಲ್ವಾ. ಹಾಗಾಗಿ ಈ ಶರೀರಕ್ಕೆ ಒಳ್ಳೆ ಆಹಾರ ಕೊಡ್ಬೇಕು, ಒಳ್ಳೆ ನಿದ್ರೆ ಕೂಡ ಕೊಡ್ಬೇಕು. ಹೇಳಿದ ಕೃಷ್ಣ, ಯುಕ್ತ ಆಹಾರ ವಿಹಾರಕ್ಕೆ ಯುಕ್ತ ಸ್ವಪ್ನಾವ ಬೋಧಸ್ಯ. ನಿದ್ದೆಯು ಕೂಡ ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ನಿದ್ದೆ ಕೂಡ ಬಹಳ ಮುಖ್ಯ. ಯಾಕಂದ್ರೆ ಪ್ರಕೃತಿನಲ್ಲಿ ನಮ್ಗೆ ಹಗಲು ಕೆಲಸ ಮಾಡೋದಕ್ಕೆ ಇರೋದು, ರಾತ್ರಿ ನಿದ್ದೆ ಮಾಡೋದಕ್ಕೆ. ದೇಹ ಕಾಪಾಡ ನಿದ್ದೆನೂ ಕೂಡ ಬಹಳ ಮುಖ್ಯನೇ.
ಈ ಹಗಲು ರಾತ್ರಿಗಳ ಮಧ್ಯದಲ್ಲಿ ಸಂಧ್ಯಾ ಸಮಯದಲ್ಲಿ ಧ್ಯಾನ ಮಾಡಬೇಕು. ನಿದ್ದೆ ಮಾಡಿದ ನೀನ್ ಚೆನ್ನಾಗಿ ನಿದ್ದೆ ಮಾಡಿ ಧ್ಯಾನ ಮಾಡಿದ್ರೇನೆ ಧ್ಯಾನ ಸರಿಯಾಗಾಗೋದು. ಇಲ್ಲಿದ್ರೆ ನಾವು ಧ್ಯಾನದಲ್ಲಿ ನಿದ್ದೆ ಹೋಗ್ತೀವಿ. ಅದಕ್ಕೆ ಹೆಚ್ಚು ಆಹಾರ ತಿಂದು ಕೂಡ ತಿಂದು ಕೂತ್ಕೊಂಡ್ರು ಕೂಡ ಧ್ಯಾನ ಸರಿ ಹೋಗಲ್ಲ, ಧ್ಯಾನ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಹೆಚ್ಚು ಆಹಾರವನ್ನು ತಗೋಬಾರ್ದು, ಕಡಿಮೆ ಆಹಾರವನ್ನು ತಗೋಬಾರ್ದು. ಅಕ್ಕಮಹಾದೇವಿ ಕೂಡ ಹೇಳಿದಾಳೆ, ಕಿರಿದು ಮಾಡಿರಣ್ಣ ಆಹಾರ, ಕಿರಿದು ಮಾಡಿರಣ್ಣ. ಅತಿ ಆಹಾರದಿಂದ ಅತಿ ನಿದ್ರೆ, ಅತಿ ನಿದ್ರೆಯಿಂದ ಅಜ್ಞಾನ, ಅಜ್ಞಾನದಿಂದ ತಮೋಗುಣ, ತಮೋಗುಣದಿಂದ ಮೈಮರವು, ಮೈಮರವಿನಿಂದ ಕಾಯವಿಕಾರ, ಕಾಯವಿಕಾರದಿಂದ ಕಾಮವಿಕಾರ, ಕಾಮವಿಕಾರದಿಂದ ಮನೋವಿಕಾರ. ಹೀಗಾಗಿ ಒಂದೊಂದಕ್ಕೆ ನೋಡಿ, ಅತಿ ಆಹಾರ ತಗೊಂಡ್ರೆ ಅತಿ ನಿದ್ರೆ, ಅತಿ ನಿದ್ರೆಯಿಂದ ತಮೋಗುಣ, ತಮೋಗುಣದಿಂದ ಅಜ್ಞಾನ, ಅಜ್ಞಾನದಿಂದ ಕಾಯ ವಿಕಾರ. ಅಚ್ಚು ಹೆಚ್ಚು ಆಹಾರ ತಗೊಂಡ್ರೆ ಕಾಯ ದೇಹ ವಿಕಾರವಾಗಿ ತುಂಬಾ ಸ್ಥೂಲವಾಗಿ ಬೆಳೆಯುತ್ತೆ. ಕಾಯ ವಿಕಾರ, ಕಾಯ ವಿಕಾರದಿಂದ ಮನೋವಿಕಾರ. ಕಾಯ ವಿಕಾರ ಆದಾಗ ಮನಸ್ಸು ಸರಿಯಾಗಿ ಕೆಲಸ ಮಾಡಲ್ಲ, ಮನೋವಿಕಾರ ಆಗುತ್ತೆ. ಮನೋವಿಕಾರದಿಂದ ಸೃಷ್ಟಿಗೆ ತೌದಾದ ಮೃತ್ಯು, ಅತಿ ಮೃತ್ಯು. ದೇಹ ಪೋಷಣೆ ಜಾಸ್ತಿ ಆದ್ರಂತೆ ಸೃಷ್ಟಿಗೆ ತೌದಾದ ಮೃತ್ಯು, ಬೇಗ ಸಾವು ಬೇಗ ಬರುತ್ತೆ ಅತಿ ಆಹಾರದಿಂದ ಅಲ್ವಾ. ನೋಡಿ, ಇದಕ್ಕೆ ಈ ದೇಹ ಸ್ಥಿತಿಯಲ್ಲಿ ಇದ್ದವರು ಯಾರು? ಕುಂಭಕರ್ಣ. ದೇಹ ಸ್ಥಿತಿ ಬರೀ ದೇಹವನ್ನೇ ಕಾಪಾಡ್ಕೊಂತ ಇದ್ದ ಅವನು, ಬರೇ ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು, ಅದು ಅಲ್ಲ. ಹಾಗಾಗಿ ದೇಹವನ್ನು ಕೂಡ ನಾವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ಸ್ಥೂಲ ಶರೀರವನ್ನು ಕೂಡ, ಅನ್ನಮಯ ಕೋಶವನ್ನ, ಅನ್ನಮಯ ಕೋಶ ಚೆನ್ನಾಗಿದ್ರೆ ನಮ್ಗೆ ಪ್ರಾಣಮಯ ಕೋಶ ಚೆನ್ನಾಗಿರೋದು. ಇದು ಅನ್ನಮಯ ಕೋಶ ಆಯ್ತು. ಅನ್ನಮಯ ಕೋಶ ಆದ್ಮೇಲೆ ಪ್ರಾಣಮಯ ಕೋಶ. ಪ್ರಾಣ ಅಂತಂದ್ರೆ ಜೀವ, ಇದು ಬಹಳ ಮುಖ್ಯ. ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ ಅಂದ್ರೆ ಪ್ರಾಣಗಳು ಐದು: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಅಪಾನ ಶ್ವಾನ, ಐದು ಐದು: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಐದು ವಾಯುಗಳು. ಈ ಐದು ವಾಯುಗಳು ಸ್ವಲ್ಪ ಹೇಳ್ತೀನಿ. ಐದು ವಾಯುಗಳು: ಪ್ರಾಣ ಅಂದ್ರೆ ಹೃದಯದಲ್ಲಿರುತ್ತೆ, ಅಪಾನ ಅಂದ್ರೆ ಸೊಂಟದಿಂದ ಕೆಳಗಡೆ ಇರುತ್ತೆ, ಉದಾನ ಅಂದ್ರೆ ಗಂಟಲಲ್ಲಿ ಇರುತ್ತೆ, ಮತ್ತೆ ಗಂಟಲಿಂದ ಕೆಳಗಡೆ ಮಧ್ಯೆ ಸಮಾನ ಇರುತ್ತೆ, ವ್ಯಾನ ಎಲ್ಲಾ ಕಡೆ ಇರುತ್ತೆ. ಈ ಐದು ವಾಯುಗಳು, ಐದು ವಾಯುಗಳು ಒಂದೊಂದ್ ಕೆಲಸ ಮಾಡುತ್ತೆ, ಒಂದೊಂದು ಮಾಡ್ತಾ ಇರ್ತವೆ. ಅವು ಯಾವ್ಯಾವ ಕೆಲಸನ ಹೆಂಗೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಾದ್ರೆ ಅವು ನಾವು ಪ್ರಾಣಕ್ಕೆ ಶಕ್ತಿಯನ್ನು ಕೊಡಬೇಕು. ಪ್ರಾಣಕ್ಕೆ ಶಕ್ತಿ, ಪ್ರಾಣಕ್ಕೆ ಶಕ್ತಿ. ನಾವು ಅನ್ನಕ್ಕೆ ಶಕ್ತಿಯನ್ನು ಹೆಂಗ್ ಕೊಡ್ತೀವಿ, ದೇಹಕ್ಕೆ ಅನ್ನಮಯ ಕೋಶಕ್ಕೆ ಯಾವ ರೀತಿ ಶಕ್ತಿ ಕೊಡ್ತೀವಿ, ಆಹಾರವನ್ನ ತೆಗೆದುಕೊಳ್ಳುವುದರಿಂದ ಅನ್ನ ದೇಹ ಪೋಷಣೆ ಮಾಡ್ಕೊಂತೀವಿ. ಈ ಪ್ರಾಣಮಯ ಕೋಶಗಳು, ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಇದೆಯಲ್ವಾ, ಇವು ಒಂದೊಂದು ಒಂದೊಂದು ಕೆಲಸವನ್ನು ಮಾಡ್ತವೆ, ಒಂದೊಂದು ಒಂದು ಫಂಕ್ಷನ್ ಅನ್ನು ಮಾಡ್ತವೆ, ಒಂದೊಂದು ಕೆಲಸವನ್ನು ಮಾಡ್ತವೆ. ಇದಕ್ಕೆ ಎಲ್ಲವೂ ಸಮನಾಗಿ ಕೆಲಸ ಮಾಡಿದ್ರೇನೆ ನಮ್ಮ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡುವುದು, ಬುದ್ಧಿ ಸರಿಯಾಗಿ ಕೆಲಸ ಮಾಡುವುದು. ಅದಕ್ಕೆ ಇದು ಸಮನಾಗಿ ಎಲ್ಲವೂ ಒಂದೇ ಸಮನಾಗಿ ಅವರವರ ಫಂಕ್ಷನ್ ಅನ್ನ ಸರಿಯಾಗಿ ಮಾಡಬೇಕು ಅಂತಂದಿದ್ದಕ್ಕೆ ನಾವು ಶಕ್ತಿ ಕೊಡಬೇಕು, ಪ್ರಾಣಶಕ್ತಿ ಕೊಡಬೇಕು. ಇದು ಪ್ರಾಣಶಕ್ತಿ ಕೊಡೋದು ಅಂತಂದ್ರೆ ಆ ಪ್ರಾಣವನ್ನ ಉಸಿರಾಟ, ಉಸಿರು, ಪ್ರಾಣಮಯ ಅಂದಿರಲಿ ಉಸಿರು ಐದು. ಈ ಉಸಿರು ಎಷ್ಟು ಕಡಿಮೆ ಆಗ್ತಾ ಇರುತ್ತೋ ಅಷ್ಟು ನಮ್ಮ ಆಯುಷ್ಯು ಜಾಸ್ತಿ ಆಗ್ತಾ ಇರುತ್ತೆ. ಉಸಿರು ಎಷ್ಟು ಕಡಿಮೆ ಆಗ್ತಾ ಇರುತ್ತೋ ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಧ್ಯಾನ ಅಂದ್ರೆ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಮ್ಮ ಉಸಿರಾಟದ ಕ್ರಿಯೆ ಕಡಿಮೆಯಾಗುವುದು. ಉಸಿರಾಟದ ಕ್ರಿಯೆ ಕಡಿಮೆ ಆದರೆ ನಾವು ಅಂತರ್ಜರ್ನಿ ಮಾಡ್ತೀವಿ, ಒಳಗಡೆ ಜರ್ನಿ ಮಾಡ್ತೀವಿ. ಉಸಿರಾಟದ ಕ್ರಿಯೆ ಕಡಿಮೆ ಆಗಬೇಕು. ಈ ಉಸಿರಾಟದ ಕ್ರಿಯೆ ಕಡಿಮೆ ಆಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಉಸಿರನ್ನ ಗಮನಿಸಬೇಕು. ಹೆಚ್ಚು ಹೆಚ್ಚು ಉಸಿರನ್ನ ಗಮನಿಸಿದ್ರೇನೆ ಉಸಿರಾಟದ ಕ್ರಿಯೆ ಕಡಿಮೆ ಆಗುತ್ತೆ. ಹಾಗಂತ ಬಲವಂತದ ಪ್ರಾಣಾಯಾಮ ಬೇಡ, ಬಲವಂತದ ಪ್ರಾಣಾಯಾಮ ಅವಶ್ಯಕತೆ ಇಲ್ಲ.
ಮತ್ತೆ ಹೆಚ್ಚು ಹೆಚ್ಚು ಉಸಿರಾಟವನ್ನ ಗಮನಿಸಿದಾಗ ನಮ್ಗೆ ಉಸಿರು 12 ಇಂಚು ಇರುತ್ತೆ, 7 ಅಂಗ್ಲ ಆಗುತ್ತೆ, 5 ಅಂಗ್ಲ ಬರುತ್ತೆ, ಆಮೇಲೆ ಆಜ್ಞಾ ಚಕ್ರದಲ್ಲಿ ನಿಂತೋಗುತ್ತೆ ಉಸಿರು. ಈ ಪ್ರಾಣ ಆಜ್ಞಾ ಚಕ್ರದಲ್ಲಿ ನಿಂತೋಗುತ್ತೆ. ಆ ಆಜ್ಞಾ ಚಕ್ರದಲ್ಲಿ ಉಸಿರು ನಿಂತೋದಾಗ್ಲೇನೆ ನಮಗೆ ಅಂತರ್ಕುಂಭಕ ಆಗುತ್ತೆ. ಅಂತರ್ಕುಂಭಕ ಅಂದ್ರೆ ಆ ಅಂತರ್ಕುಂಭಕ ಅದಷ್ಟಕ್ಕದೇ ಆಗ್ಬೇಕು. ಇಟ್ ಮನ್ಸ್ ಹ್ಯಾಪನ್ಸ್ ಆಟೋಮೆಟಿಕಲಿ, ನಾಟ್ ಬೈ ಫೋರ್ಸ್. ನಾವು ಫೋರ್ಸ್ ಇಂದ ಮಾಡಬಾರ್ದು. ಅದಕ್ಕೆ ಹೆಚ್ಚು ಹೆಚ್ಚು ಸಮಯ ಸಾಧನೆಯನ್ನ ಮಾಡಬೇಕು. ನಾನು ಅವಾಗ್ಲೇ ಹೇಳಿದ್ದೀನಿ, ಬಹಳ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, 6 ಮಂತ್ಸ್, 6 ತಿಂಗಳ, ನೋಡಿ ಎಲ್ಲರ ಗಮನ ಬಿಟ್ಟು ಕೇಳಿ, ಹೇಳಿದ್ದೆ ಹೇಳ್ತಾ ಇರ್ತೀನಿ ನಾನು. 6 ತಿಂಗಳ ಕಾಲ ಸರಿಯಾಗಿ 8 ಗಂಟೆಗಳ ಧ್ಯಾನವನ್ನು ಮಾಡ್ಬೇಕು. ಬರೀ 6 ತಿಂಗಳು ಅಷ್ಟೇ, ನಿಮ್ಮ ಜೀವನ ಪರ್ಯಂತ 8 ಗಂಟೆ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. 6 ತಿಂಗಳ ಕಾಲ 8 ಅಥವಾ 6 ಗಂಟೆ, ಒಂದ್ ಸಿಟ್ಟಿಂಗು 6 4, ಒಂದೊಂದ್ ಸಿಟ್ಟಿಂಗು 4 4 ಗಂಟೆ ಆ ತರ ಧ್ಯಾನ ಮಾಡಿದಾಗ ನಿಮ್ಗೆ ಉಸಿರಾಟದ ಕ್ರಿಯೆ ಕಡಿಮೆ ಆಗುತ್ತೆ. ಆ ಉಸಿರಾಟದ ಕ್ರಿಯೆ ಕಡಿಮೆ ಆದಾಗ ಕುಂಭಕ ಆಗುತ್ತೆ, ಅಂತರ್ಕುಂಭಕ ಆಗುತ್ತೆ. ಅಂತರ್ಕುಂಭಕ ಆದ್ರೇನೆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡುವುದು. ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡದ ಹೊರತು ನಮಗೆ ಎನ್ಲೈಟ್ಮೆಂಟ್ ಆಗೋದಿಲ್ಲ. ಬಹಿರ್ಕುಂಭಕ, ಬಹಿರ್ಕುಂಭಕದಿಂದ ನಾವು ದೇಹ ಚೆನ್ನಾಗಿ ಇಟ್ಕೋಬಹುದು, ಆದ್ರೆ ಅಂತರ್ಕುಂಭಕದಿಂದ ಜ್ಞಾನ ಉದಯ ಆಗುತ್ತೆ ನಮ್ಮಲ್ಲಿ. ಅದಕ್ಕೆ ಇದು ಪ್ರಾಣಮಯ ಕೋಶದಲ್ಲಿ ನಾವು ಇದು ಅಂತರ್ಕುಂಭಕ ಬಹಳ ಮುಖ್ಯ, ಅದಷ್ಟು ಕದೇ ಆಗುತ್ತೆ. ಅದಕ್ಕೆ ಯಾರ್ಯಾರು ಇದ್ದೀರಾ ಸಾಧಕರು, ಪ್ರಯತ್ನ ಪಡಿ, ಒಂದು ದಿನಕ್ಕೆ 6 ತಿಂಗಳು ಶ್ರಮ ಪಡಿ. 6 ತಿಂಗಳ ಕಾಲ 8 ಗಂಟೆ ಮಾಡಿ, ಒಂದ್ ಸಿಟ್ಟಿಂಗ್ 4 ಗಂಟೆ ಮಾಡಬೇಕು. ಸರಿಯಾಗಿ ಮಾಡ್ಬೇಕು ಧ್ಯಾನವನ್ನ, ಸರಿಯಾಗಿ ಕುತ್ಕೋಬೇಕು. ಸಾಧ್ಯ ಚೇರ್ ಮೇಲೆ ಕಾಲ್ ಕೆಳಗಡೆ ಕುತ್ಕೊಳಕ್ ಆಗದೆ ಇರೋರು ಚೇರ್ ಮೇಲೆ ಕುತ್ಕೋಬಹುದು, ಆಗದೆ ಇರೋರು ತಲೆ ನೇರ ಮಾಡ್ಬೇಕು, ಅಷ್ಟೇ, ಏನಿಲ್ಲ. ನೇರ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗೋದು ಕುಂಭಕ ಆಗುತ್ತೆ, ಆಜ್ಞಾ ಚಕ್ರದಲ್ಲಿ ಉಸಿರು ನಿಂತೋಗುತ್ತೆ. ಆಗ್ಲೇ ನಮ್ಮಲ್ಲಿ ಆ ವಿಶ್ವಮಯ ಪ್ರಾಣಶಕ್ತಿ ಪ್ರವೇಶ ಮಾಡೋದು. ಆ ವಿಶ್ವಮಯ ಪ್ರಾಣಶಕ್ತಿ ಪ್ರವೇಶ ಮಾಡಿದ್ರೇನೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಕಳ್ಕೊಳ್ಳೋದು, ನಾವು ಅವಗುಣಗಳು ಕಡಿಮೆ ಆಗೋದು. ಅವಗುಣಗಳು ಕಡಿಮೆ ಆದ್ರೇನೆ ನಾವು ಆ ಪರಮಾತ್ಮನ ಒಂದು ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದು. ಆ ಅವಗುಣಗಳು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಾವು ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು. ಅದಕ್ಕೆ ವಿಶ್ವಮಯ ಪ್ರಾಣಶಕ್ತಿ ಪ್ರವೇಶ ಮಾಡಿದ್ರೇನೆ, ಇಲ್ದಿದ್ರೆ ವಿಶ್ವಮಯ ಪ್ರಾಣಶಕ್ತಿ ಪ್ರವೇಶ ಮಾಡುವುದಿಲ್ಲ. ಏನೋ ನಾವು ಹೆಂಗ್ ಕೂತ್ಕೊಂಡು ಧ್ಯಾನ ಮಾಡಿದ್ರು ಅನ್ನಮಯ ಕೋಶ ಸ್ವಲ್ಪ ದೇಹಕ್ಕೆ ಏನೋ ಸ್ವಲ್ಪ ಅಷ್ಟು ಲಾಭಗಳು ಬರ್ಬೋದು, ದೇಹಕ್ಕೆ ಬರ್ತಕ್ಕಂಥ ಲಾಭಗಳು ಬರ್ಬೋದು. ಆದ್ರೆ ನಮ್ಗೆ ಆಧ್ಯಾತ್ಮಿಕವಾದಂಥ ಲಾಭಗಳನ್ನ ಪಡ್ಕೋಬೇಕು ಅಂತಂದ್ರೆ, ಆಧ್ಯಾತ್ಮಿಕವಾದ ಲಾಭಗಳು ಅಂತಂದ್ರೆ ನಮ್ಮಲ್ಲಿ ಗುಣ ಪರಿವರ್ತನೆ ಆಗೋದು ಅಂದ್ರೆ ಆ ಪರಮಾತ್ಮನ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಅಂತಂದ್ರೆ ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿದಾಗ ಮಾತ್ರ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿದ್ರೆ ಮಾತ್ರ ಇದು ಆಗೋದಿಕ್ಕೆ ಸಾಧ್ಯ. ಅದಕ್ಕೆ ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗ ಮಾತ್ರ ಈ ಪ್ರಾಣಮಯ ಕೋಶ ಶುದ್ಧಿ ಆಗುತ್ತೆ. ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ ಬಹಳ ಮುಖ್ಯ ಇಲ್ಲಿ. ಮತ್ತೆ ಇನ್ನ ಪ್ರಾಣಮಯ ಕೋಶ ಆದ್ಮೇಲೆ ಏನು, ಮನೋನ್ಮಯ ಕೋಶ. ಮನೋನ್ಮಯ ಕೋಶ ಅಂದಾಗ ಆ ಪ್ರಾಣಮಯ ಕೋಶ ಶುದ್ಧಿ ಆದಾಗ ಮನೋನ್ಮಯ ಕೋಶ, ಮನೋನ್ಮಯ ಕೋಶ, ಮನಸ್ಸು ಅಂದ್ರೇನು, ಆಲೋಚನೆಗಳು, ಪರಿವಾರ, ಆಲೋಚನೆಗಳು. ನೀವು ಆಗ ಆ ಉಸಿರಾಟ ಸಂಪೂರ್ಣವಾಗಿ ಆಜ್ಞಾ ಚಕ್ರದಲ್ಲಿ ನಿಂತೋದಾಗ ಆಲೋಚನೆಗಳು ಸಂಪೂರ್ಣವಾಗಿ ನಿಂತೋಗುತ್ತೆ, ನಿಮ್ಮ ಮನಸ್ಸಿನ ಕೆಲಸ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ. ಅದು ಮನಸ್ಸು ಚಂಚಲ, ನಿಶ್ಚಲ, ನಿರ್ಮಲ, ಶೂನ್ಯ, ದಿವ್ಯ, 5 ತರ ಇರುತ್ತೆ ಮನಸ್ಸು. ಮನೋನ್ಮಯ ಕೋಶ ಅಂದ್ರೆ ಮೊದಲು ಚಂಚಲ ಮನಸ್ಸು, ಮತ್ತು ಚಂಚಲ ಮನಸ್ಸು ಇರುತ್ತೆ ಧ್ಯಾನ ಮಾಡುವುದಕ್ಕಿಂತ ಮುಂಚೆ, ಚಂಚಲ ಮನಸ್ಸು, ಚಂಚಲ ಮನಸ್ಸಿಂದ ಚಂಚಲದಿಂದ ನಿಶ್ಚಲಕ್ಕೆ ಬರುತ್ತೆ, ಒಂದು ಸ್ಥಿತಿಗೆ ಬರುತ್ತೆ, ನಿಶ್ಚಲಕ್ಕೆ, ಸ್ಥಿತಿಗೆ. ಅಂದ್ರೆ ನಾವು ಏನ್ ಲಾಭಗಳು ಧ್ಯಾನದಿಂದ ಬರ್ತಕ್ಕಂಥ ಲಾಭಗಳನ್ನ ಪಡ್ಕೊಂತೀವಿ, ನಿಶ್ಚಲ. ನಿಶ್ಚಲದಿಂದ ದೇಹಕ್ಕೆ ಬೇಕಾದಂತ ಲಾಭಗಳು, ನಿಶ್ಚಲದಿಂದ ನಿರ್ಮಲ. ನಿರ್ಮಲ ಅಂದ್ರೆ ಕೆಟ್ಟ ಆಲೋಚನೆಗಳು ಇರೋದಿಲ್ಲ, ಒಳ್ಳೆ ಆಲೋಚನೆಗಳು ಮಾಡ್ತೀವಿ, ನಿರ್ಮಲ, ನಿರ್ಮಲ ಆಗುತ್ತೆ. ನಿರ್ಮಲದಿಂದ ಮನಸ್ಸು ಶೂನ್ಯ ಆಗುತ್ತೆ, ಏನು ಮನಸ್ಸು ಇಲ್ಲದೇನೆ ಆಗುತ್ತೆ, ಮನಸ್ಸು ಸೊನ್ನೆ ಆಗುತ್ತೆ. ಆಗ ಆ ಮನಸ್ಸು ಎಷ್ಟು ಹೆಚ್ಚು ಹೆಚ್ಚು ಸೊನ್ನೆ ಆಗುತ್ತೋ ಆಗ ಮಾತ್ರನೇ ನಾವು ಆನಂದಮಯ ಕೋಶ, ಆತ್ಮದತ್ತ ಪ್ರಯಾಣ ಮಾಡ್ಬೋದು. ಅದು ನೋಡಿ, ಈ ಮನುಷ್ಯ ದೇಹ ಮನಸ್ಸು ಆತ್ಮ ಮೂರರಿಂದ ಆಗಿದೆ ಈ ಮಾನವ. ದೇಹ ಆಗೋಯ್ತು,
ಮನಸ್ಸು, ಈ ಮನಸ್ಸಿನ ಒಳಗಡೆ ಇರ್ತಕ್ಕಂತ ಆತ್ಮ ದರ್ಶನ ಮಾಡ್ಕೋಬೇಕು ಅಂದ್ರೆ ಮನಸ್ಸು ಸಂಪೂರ್ಣವಾಗಿ ಇಲ್ಲವಾಗುವುದು, ಶೂನ್ಯ ಮನಸ್ಸು, ಮನಸ್ಸು ಶೂನ್ಯವಾಗುವುದು. ಮನಸ್ಸು ಶೂನ್ಯವಾದಾಗ ಮಾತ್ರ ನಮ್ಗೆ ಆತ್ಮ ದರ್ಶನ ಆಗುತ್ತೆ. ಮನಸ್ಸು ಶೂನ್ಯವಾಗದ ಹೊರತು ನಮ್ಗೆ ಆತ್ಮ ದರ್ಶನ ಆಗುವುದಿಲ್ಲ. ಸರ್ ಒಂದ್ ಮಿನಿಟ್, ನಿಮ್ದು ಬ್ರೈಟ್ನೆಸ್ ಇಲ್ಲ ಸರ್, ನೀವು ಕಾಣ್ತಾ ಇಲ್ಲ ಇನ್ನೊಂದು ಅಷ್ಟೇ. ಕರೆಂಟ್ ಹೋಗಿದ್ಯಮ್ಮ? ಹಾ ಓಕೆ ಸರ್, ಕ್ಯಾರಿ ಆನ್. ಓಕೆ. ಹಾಗಾಗಿ ನಮ್ಮ ಮನಸ್ಸು ಚಿಂಚ ನಿಶ್ಮಲ ಶೂನ್ಯ ಆಗ್ಬೇಕು. ಶೂನ್ಯದಿಂದ ದಿವ್ಯ, ದಿವ್ಯಕ್ಕೆ ಹೋಗ್ಬೇಕಾದ್ರೆ ಬಹಳ ಕಷ್ಟ. ದಿವ್ಯ ಅಂತಂದ್ರೆ ನೀವು ಏನು ಹೇಳ್ತೀರೋ ಅದು ನಡೀತಾ ಇರುತ್ತೆ, ಏನ್ ಮಾಡ್ಬೇಕು ಅನ್ಕೊಂತೀರೋ ಅದು ಆಗ್ತಾ ಇರುತ್ತೆ. ದಿವ್ಯ ಈ ತರ ಮನಸ್ಸನ್ನ ಹಂತ ಹಂತ ಹಂತವಾಗಿ ನಾವು ಮುಂದಕ್ಕೆ ತರಬೇಕು ನೋಡಿ. ಅದಕ್ಕೆ ಯಾಕೆ ಪತ್ರಿಜಿಯವರು ಎಷ್ಟು ಧ್ಯಾನ ಮಾಡಬೇಕು ಅಂತಂದ್ರೆ ಏನ್ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅವರು, ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನ ಮಾಡಿ ಅಂತ ಹೇಳ್ತಾರೆ ಕನಿಷ್ಠ ಅಂದ್ರೆ. ಮತ್ತೆ ಗರಿಷ್ಠ ಅಂದ್ರೆ ಏನ್ ಹೇಳ್ತಾರೆ, ಆಕಾಶದಷ್ಟು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಆಕಾಶದಷ್ಟು ಧ್ಯಾನ ಮಾಡಿದ್ರೆ ಮಾತ್ರ ನಮ್ಗೆ ಆತ್ಮ ದರ್ಶನ ಆಗುತ್ತೆ. ಮನಸ್ಸೊಳಗೆ ಇರ್ತಕ್ಕಂಥ ಆತ್ಮ ದರ್ಶನ ಮಾಡ್ಕೋಬಹುದು ನಾವು. ಆತ್ಮ ದರ್ಶನ ಅಂದ್ರೆ ಗೊತ್ತಿದೆ ನಿಮ್ಗೆ, ಅಲ್ಲೇನು ಯಾವುದು ಕಾಣಿಸೋದು ಅಂತಲ್ಲ, ಯಾವ ದೇವರು ಕಾಣಿಸೋದು ಅಂತಲ್ಲ. ಆತ್ಮ ದರ್ಶನ ಅಂದ್ರೆ ಪ್ರತಿಯೊಬ್ಬರನ್ನು ಆತ್ಮ ಅಂತ ನೋಡುವಂತಹ ಒಂದು ಸಾಕ್ಷಿ ಭಾವ ಬರುತ್ತೆ ನಮ್ಗೆ, ಸಾಕ್ಷಿಭೂತರಾಗ್ತೀವಿ ನಾವು, ಅದೇ ಆತ್ಮ ದರ್ಶನ. ಅನ್ನಮಯ ಕೋಶ, ಮನೋನ್ಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ಇನ್ನ ಮನಸ್ಸು. ಇದು ಮನಸ್ಸನ್ನು ಎಷ್ಟು ಶೂನ್ಯ ಮಾಡ್ತೀವೋ ಅಷ್ಟು ನಮ್ಗೆ ಶಕ್ತಿ ಬರ್ತಾ ಇರುತ್ತೆ. ಅದಕ್ಕೆ ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕು. ಆಜ್ಞಾಚಕ್ರದಲ್ಲಿ ಅಕ್ಕ ಕೂಡ ಹೇಳಿದಾಳೆ, ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನಬೀಜ, ಕರ್ಣಂಗಳ ಚೇಷ್ಟೆಗೆ ಮನಬೀಜ. ಎನಗುಳ್ಳ ಒಂದು ಮನ, ಏನಗುಳ್ಳ ಒಂದು ಮನ, ಆ ಒಂದು ಮನವನ್ನು ನಿಮ್ಮಲ್ಲಿ ಎಡವಿದಡೆ ಎಡವಿರಿದಡೆ ಭವ ಉಂಟೆ ಚೆನ್ನಮಲ್ಲಿ, ನನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಅಕ್ಕ ಹೇಳಿದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದ್ರೆ ಈ ಲೋಕದಲ್ಲಿ ಏನು ಪ್ರಾಣಿ ಪಕ್ಷಿ ಗಿಡ ಮರಗಳು ಸೂರ್ಯ ಇದ್ದರೇನೆ, ಸೂರ್ಯನ ಬೆಳಕಿದ್ದರೇನೆ ನಡೆಯುತ್ತೆ. ರವಿ ಅಂದ್ರೆ ಸೂರ್ಯ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ರವಿ ಬೀಜ ಅವನಿರ್ಲೇಬೇಕು, ಸೂರ್ಯ ಇಲ್ದ ಇದ್ದರೆ ಏನು ಆಗಲ್ಲ. ಲೋಕದ ಚೇಷ್ಟೆಗೆ ರವಿ ಬೀಜವಿದ್ದಂತೆ ಎನ್ನ ಕರ್ಣಂಗಳ ಚೇಷ್ಟೆಗೆ ಮನಬೀಜವಾದಂತೆ. ಕರ್ಣಂಗಳು ಅಂತಂದ್ರೆ ಪಂಚೇಂದ್ರಿಯಗಳು ಅಥವಾ ಕರ್ಮೇಂದ್ರಿಯಗಳಿಗೆ ಯಾವುದು ಮನಸ್ಸು ಕಾರಣ, ಮೂಲ ಯಾವುದು ಕಾರಣ ಮನಸ್ಸು. ಐದು ಇಂದ್ರಿಯಗಳು ಕೂಡ ಮನಸ್ಸಿನ ಮೂಲಕವೇ ಕೆಲಸ ಮಾಡ್ತಾ ಇರುತ್ತೆ. ಕಿವಿ ಕೇಳಿಸ್ಕೊಳ್ಳೋದು ಕೂಡ ಮನಸ್ಸಿನ ಮೂಲಕವೇ, ಕಣ್ಣು ನೋಡೋದು ಕೂಡ ಮನಸ್ಸಿನ ಮೂಲಕವೇ, ಮಾತನಾಡೋದು ಕೂಡ ಮನಸ್ಸಿನ ಮೂಲಕವೇ, ಏನಾದರೂ ಸುವಾಸನೆ ತೆಗೆದುಕೊಳ್ಳೋದು ಮನಸ್ಸಿನ ಮೂಲಕವೇ, ಸ್ಪರ್ಶ ಆಗೋದು ಕೂಡ ಅದು ಮನಸ್ಸಿನ ಮೂಲಕವೇ. ಮನ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನ ಬೀಜವಾದಂತೆ. ಎನಗುಳ್ಳ ಒಂದು ಮನ, ಈ ಮನಸ್ಸನ್ನ, ಈ ನೆನಗುಳ್ಳ ಒಂದು ಮನ, ಅದು ನಿಮ್ಮಲ್ಲಿ ಎಡವಿದಡೆ ಎಡವರಿದಡೆ ಎಡವರಿದಡೆ ಅಂದ್ರೆ ನಿಮ್ಗೆ ಸೇರಿಸ್ಬಿಟ್ಟಿದ್ದೀನಿ, ನಿಮ್ಗೆ ಹಾಕ್ಬಿಟ್ಟಿದ್ದೀನಿ ಮನಸ್ಸದನ್ನ, ನಿಮ್ಮ ನಿಮ್ಮಲ್ಗೆ ಜೋಡಿಸ್ಬಿಟ್ಟಿದ್ದೀನಿ ಅಂದ್ರೆ ಆತ್ಮ ಜೊತೆ ಆತ್ಮಕ್ಕೆ ಸೇರಿಸಿದ್ದೀನಿ, ಮನಸ್ಸಿಲ್ದಂಗೆ ಮಾಡ್ಕೊಂಡಿದ್ದೀನಿ, ಆ ಮನಸ್ಸನ್ನು ಸಂಪೂರ್ಣವಾಗಿ ನಿಮ್ಮಲ್ಲಿ ಲೀಲಾ ಮಾಡಿದ್ದೀನಿ, ನನ್ನಲ್ಲಿಲ್ಲ ಮನಸ್ಸು. ಆ ಸಂಪೂರ್ಣವಾಗಿ ಆ ಆತ್ಮದಲ್ಲಿ ನಮ್ಮ ಮನಸ್ಸನ್ನ ಶೂನ್ಯಗೊಳಿಸಿದಾಗ, ಅದಕ್ಕೆ ಸೇರಿಸಿದಾಗ ನಮ್ಗೆ ನಿನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ, ಇನ್ನ ಭವ ಸಂಸಾರದಲ್ಲಿ ನನಗೆ ಆ ಸಂಸಾರ ಜಂಜಾಟ ಇರುವುದಿಲ್ಲ ಅಂತ ಅಕ್ಕ ಹೇಳಿದ್ದಾರೆ. ನೋಡಿ ಮನಸ್ಸಿನ ಪ್ರಭಾವವನ್ನ ಹಿರಿಯರು ಹೇಳಿದ್ರು, ಬಹಳ ಶರಣರು ಎಲ್ಲರೂ ಹೇಳಿದ್ರು. ಅವರು ಉಸಿರಾಟವನ್ನೇ ಗಮನಿಸಬೇಕು ಅಂತಾನು ಹೇಳಿದ್ರು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಾನೆ ಹೇಳಿದ್ರು, ಲಿಂಗಾಂಗ ಯೋಗದ ಮೂಲಕವೇ ಎಲ್ಲ ಮಾಡಿ ಅಂತ ಹೇಳಿದ್ರು ಅವರು, ಲಿಂಗಾಂಗ ಯೋಗ ಮೂಲಕವೇ ಎಲ್ಲ ಮಾಡಿದ್ರು ಅವರು. ಆ ರೀತಿಯಾಗಿ ಮನಸ್ಸನ್ನ ಶೂನ್ಯ ಮಾಡಿದಾಗ ನಮ್ಗೆ ನೆಕ್ಸ್ಟ್ ಇರೋದು ಇನ್ಯಾವುದು, ವಿಜ್ಞಾನಮಯ ಕೋಶ. ಈ ಮನಸ್ಸು ಶೂನ್ಯ ಆಗಿ ಮನಸ್ಸು ಚೆನ್ನಾಗಿ ಕೆಲಸ ಮಾಡಿದ್ರೆ ಮನಸ್ಸಲ್ಲಿ ಒಳ್ಳೊಳ್ಳೆ ಆಲೋಚನೆ ಬಂದಾಗ ಬುದ್ಧಿ, ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ, ಬುದ್ಧಿ ಕೆಲಸ ಮಾಡೋದು ವಿಜ್ಞಾನಮಯ ಕೋಶ ಅಂತಂದ್ರೆ. ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ದಾ ಇದ್ರೆ ನಮ್ದು ಕೆಲಸಗಳು ಸರಿಯಾಗಿ ಆಗಲ್ಲ. ಬುದ್ಧಿ ವಿಕಸನ ಆಗ್ಬೇಕು, ಬುದ್ಧಿ ವಿಕಸನ ಆದ್ರೇನೆ ವಿವೇಕ ಬರುತ್ತೆ, ವಿವೇಕ ಬಂದ್ರೇನೆ ವಿಚಕ್ಷಣ ಜ್ಞಾನ ಬರುತ್ತೆ, ವಿಚಕ್ಷಣ ಜ್ಞಾನ ಬಂದ್ರೇನೆ ನಮ್ಗೆ ಆತ್ಮ ದರ್ಶನ ಆಗುತ್ತೆ. ವಿಚಕ್ಷಣ ಜ್ಞಾನ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು, ವಿವೇಕ
ಇದೆಲ್ಲವೂ ವಿಜ್ಞಾನ ಮಯಕೋಶಕ್ಕೆ ಸಂಬಂಧಪಟ್ಟಿದ್ದು. ಬುದ್ಧಿ ವಿಕಸನ ಆಗದೆ ಇದ್ರೆ ನಾವು ಏನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು, ಯಾವ ಸಮಯದಲ್ಲಿ ಏನ್ ಮಾತಾಡಬಾರ್ದು, ಏನ್ ಕೆಲಸ ಮಾಡ್ಬೇಕು, ಏನ್ ಕೆಲಸ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಬುದ್ಧಿ ವಿಕಸನ ಮಾಡ್ಕೋಬೇಕು ನಾವು. ಈ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ವಿಕಸನ ಆಗೋದು ಕಂಡುಹಿಡಿಯೋದು ಏನಾದ್ರೂ ಸೈಂಟಿಸ್ಟ್ ಏನಾದ್ರೂ ಹೊಸ ಹೊಸದು ಇದು ಕಂಡುಹಿಡಿಯೋದು ವಿಜ್ಞಾನಮಯ ಕೋಶ ಅಂದ್ರೆ. ಆಮೇಲೆ ಆನಂದಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಇಲ್ಲಿ ಆತ್ಮಸ್ಥಿತಿ, ಆನಂದವಾಗಿರೋದು, ಸದಾಕಾಲ ಆನಂದವಾಗಿರೋದು, ಸದಾಕಾಲ ಆನಂದವಾಗಿರೋದೇ ಆನಂದಮಯ ಕೋಶ. ಆಮೇಲೆ ವಿಶ್ವಮಯ ಕೋಶ. ನೀವು ಸದಾಕಾಲ ಆನಂದವಾಗಿದ್ದಾಗ ವಿಶ್ವ ಎಲ್ಲವೂ ಆನಂದವಾಗಿರ್ತದೆ. ನೀವು ಸದಾಕಾಲ ಸುಖಿ ಆನಂದವಾಗಿದ್ದಾಗ ವಿಶ್ವ ಎಲ್ಲವೂ ಆನಂದನೆ. ನೀನು ಆನಂದವಾಗಿರ್ತೀಯ, ಬೇರೆಯವ್ರನ್ನ ಆನಂದವಾಗಿ ಇರಿಸ್ತೀಯ. ನೀನು ಆನಂದವಾಗಿದ್ದಾಗ ಬೇರೆಯವ್ರಿಗೂ ಆನಂದ ಕೊಡ್ತೀಯ. ಬೇರೆಯವ್ರಿಗೂ ನಾನು ಆತ್ಮ, ಪ್ರತಿಯೊಂದು ಜೀವಗಳಲ್ಲಿರ್ತಕ್ಕಂಥದ್ದು ಆತ್ಮ ಅಂತ ತಿಳಿದುಕೊಳ್ಳುವುದೇ ವಿಶ್ವಮಯ ಕೋಶ. ವಿಶ್ವವೆಲ್ಲರೂ ಪ್ರತಿಯಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಲ್ಲಿರ್ತಕ್ಕಂಥ ಆತ್ಮವೂ ಒಂದೇ, ನನ್ನಲ್ಲಿರ್ತಕ್ಕಂಥ ಆತ್ಮವೂ ಒಂದೇ, ಸಮಭಾವನೆಯಿಂದ ನೋಡ್ತೀವಿ ನಾವು. ಇದು ವಿಶ್ವಮಯ ಕೋಶ. ಇದು ವಿಶ್ವಮಯ ಕೋಶ ಆದ್ಮೇಲೆ ಇನ್ನೇನು ನೆಕ್ಸ್ಟ್? ನಿರ್ವಾಣಮಯ ಕೋಶ. ಅದಾದ್ಮೇಲೆ ಇದೆಲ್ಲವೂ ಒಂದೇ ಅಂತ ಆದ್ಮೇಲೆ ನಿರ್ವಾಣ, ಏನೂ ಇಲ್ಲ, ಬಯಲು ಬಯಲಾಗಿತ್ತು ನೋಡ ಅಂತ ಹೇಳ್ತಾರೆ ಅಲ್ಲಮಪ್ರಭುಗಳು. ಪೂರ್ತಿ ಸಂಪೂರ್ಣ ನೀನು ಈ ಬ್ರಹ್ಮಾಂಡದಲ್ಲಿ ಲೀಲಾ ಆಗೋಗ್ಬಿಟ್ಟಿದ್ಯಾ, ನಿರ್ವಾಣ ಆಗೋಗ್ಬಿಟ್ಟಿದ್ಯಾ, ಏನು ಇಲ್ಲ ನೀನು, ಸೊನ್ನೆ, ಅದು ನಿರ್ವಾಣ. ಅದನ್ನೇ ಪತ್ರಿಜಿಯವರು ಸಂಸಾರದಲ್ಲಿ ನಿರ್ವಾಣ ಹೊಂದ್ರಿ ಅಂತ ಹೇಳ್ತಾರೆ. ನೀವೆಲ್ಲೋ ಹೋಗಿ ನಿರ್ವಾಣ ಹೊಂದೋದಲ್ಲ, ಸಂಸಾರದಲ್ಲಿ ಇದ್ದುಕೊಂಡೇನೆ ನಿರ್ವಾಣ ಹೊಂದ್ರಿ. ನಿರ್ವಾಣಮಯ ಕೋಶ ಅಂದ್ರೆ ಲಾಸ್ಟ್, ಇವು ಕೋಶಗಳು. ಇನ್ನ ದೇಹಗಳು, ದೇಹಗಳ ಬಗ್ಗೆ ತಿಳ್ಕೊಳ್ಳೋಣ. 7 ಕೋಶಗಳಾಯ್ತಲ್ಲ, ಅವು ಚಕ್ರಗಳು. ಚಕ್ರಗಳು, ಚಕ್ರಗಳೇನು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ, ಸಹಸ್ರಾಸ್ತ್ರ. ಇವು 7 ಚಕ್ರಗಳು. ಇವು 7 ಚಕ್ರಗಳು ಎಂದ್ರೆ, 7 ಚಕ್ರಗಳು ಅಂದ್ರೆ ಇಲ್ಲಿ 7 ಚಕ್ರಗಳು ಅಂದ್ರೆ ಒಂದ್ಸತಿ ದಯಾನಂದ ಸರಸ್ವತಿಗಳು ಗೊತ್ತಿರಲಿಲ್ಲ, 7 ಚಕ್ರಗಳು ಕೂಡ ಸತ್ತೋದ್ಮೇಲೆ ಅವರು ನೋಡಿದ್ರಂತೆ, ಶರೀರವನ್ನು ಕಟ್ ಮಾಡಿ ಚಕ್ರಗಳು ಕಾಣಿಸುತ್ತ ಅಂದ್ರೆ. ಅಂದ್ರೆ ಇಲ್ಲಿ ನಮಗೆ ಚಕ್ರಗಳು ಕಾಣಿಸೋದಿಲ್ಲ, ಇಲ್ಲಿ ನಮ್ಮ ಚಕ್ರಗಳು. ಮನುಷ್ಯನ ಸ್ಥಿತಿ, ಯಾವ ಸ್ಥಿತಿಯಲ್ಲಿದ್ರೆ ಈ ಚಕ್ರದಲ್ಲಿದ್ದಾನೆ, ಅವನ ಬುದ್ಧಿ ಯಾವ ಸ್ಥಿತಿಯಲ್ಲಿದೆ, ಅವನ ಗುಣ ಯಾವ ಸ್ಥಿತಿಯಲ್ಲಿದೆ, ಅವನ ಪರಿವರ್ತನೆ ಯಾವ ಸ್ಥಿತಿಯಲ್ಲಿದೆ, ಅವನ ವ್ಯವಹಾರ ಯಾಗ ಮಾಡ್ತಾ ಇದ್ದಾನೆ, ಆ ರೀತಿ ಅವನು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಾನೆ, ಅವನ ಮನೋಸ್ಥಿತಿ, ಬುದ್ಧ ಸ್ಥಿತಿ, ಆತ್ಮಸ್ಥಿತಿ ಎಲ್ಲಿದೆ ಅನ್ನುವುದರ ಮೇಲೆ ಅವನು ಯಾವ ಚಕ್ರದಲ್ಲಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಫಸ್ಟು ಮೂಲಾಧಾರ, ಮೂಲ ಆಧಾರ. ಮೂಲಾಧಾರ ಅಂತಂದ್ರೆ ಮೂಲಾಧಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬರೀ ಶರೀರದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಕನ ಪಿನ ಸೋನ, ಉಣ್ಣೋದು ತಿನ್ನೋದು ಮಲಗೋದು, ಅವ್ರು ಏನು ಹೇಳಿದ್ರು ಕೇಳಲ್ಲ, ಮೂರ್ಖಾತ್ಮ. ಮೂರ್ಖ, ನಾನು ಹೇಳಿದ್ದೆ ಸರಿ, ನಾನೇನು ಯಾವ ಆತ್ಮನೂ ಇಲ್ಲ, ಯಾವ ಪರಮಾತ್ಮನೂ ಇಲ್ಲ, ನಾನು ಭೂಮಿಗೆ ಬಂದಿದ್ದೀನಿ, ತಿನ್ನಕ್ಕೆ ಬಂದಿದ್ದೀನಿ, ತಿನ್ನಕ್ಕೆ ಹುಟ್ಟಿದ್ದೀನಿ, ತಿಂತೀನಿ ಸಾಯ್ತೀನಿ, ಈ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಬೇರೆಯವ್ರು ಏನ್ ಹೇಳಿದ್ರು ಕೇಳೋದಿಲ್ಲ ಅವರು, ದೇಹ ಸ್ಥಿತಿಯಲ್ಲಿರೋರು. ಈ ದೇಹ ಸ್ಥಿತಿಯಲ್ಲಿರೋರೇ ಮೂಲಾಧಾರ ಚಕ್ರದಲ್ಲಿ ಇರ್ತಾರೆ ಇವರು. ಊಟಕ್ಕೆ ಮಾತ್ರ ಬಂದಿರ್ತಾರೆ, ಕುಂಭಕರ್ಣ. ಇದಕ್ಕೆ ಎಕ್ಸಾಂಪಲ್ ಕುಂಭಕರ್ಣ. 6 ತಿಂಗಳು ತಿನ್ನೋದು, 6 ತಿಂಗಳು ಮಲ್ಕೊಳ್ಳೋದು ಒಂದು ಕುಂಭಕರ್ಣ. ಆ ರೀತಿಯಾಗಿ ಅಂದ್ರೆ ಒಂದೊಂದು ಚಕ್ರವನ್ನ ನಾವು ದಾಟಿ ಬರಬೇಕಾದ್ರೆ ಸುಮಾರು 100-150 ಜನ್ಮಗಳು ಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಒಂದೊಂದು ಚಕ್ರವನ್ನ ದಾಟಿ ಬರಬೇಕು ಅಂದ್ರೆ 100-150 ಜನ್ಮಗಳು ನಾವು ದಾಟಬೇಕು. ಅದಕ್ಕೆ ಒಂದೊಂದು ಚಂದ್ರೆ ಇಲ್ಲಿ ಯಾರು ತಮೋಗುಣದಲ್ಲಿ ಇರ್ತಾರೆ, ಗುಣ ತಮೋಗುಣದಲ್ಲಿರೋರು ಮೂಲಾಧಾರದಲ್ಲಿ ಇರ್ತಾರೆ.
ಆ ತಮೋಗುಣದಲ್ಲಿ ಇರ್ತಾರೆ. ಮತ್ತೆ ನಾವು ನೋಡ್ಬೋದು ಪ್ರಪಂಚದಲ್ಲಿ ಇರ್ತಾರೆ, ತಮೋಗುಣದಲ್ಲಿ ತುಂಬಾ ಜನ ಇರ್ತಾರೆ, ಅವ್ರು ಯಾಕಂಗಿದ್ದಾರೆ ಅಂತ ಅನ್ನುವ ಹಾಗೆ ಇಲ್ಲ. ಅವ್ರು ಇನ್ನೂ ಸ್ಥಿತಿ ಇದ್ದಾರೆ ಅವರು. ಅವು ನಾವು ಕೂಡ ಏನು ಅಷ್ಟೋ ಇಷ್ಟೋ ಜ್ಞಾನ ತಿಳ್ಕೊಂಡು ಮಾತ್ರಕ್ಕೆ ಏನೆಲ್ಲ ಗೊತ್ತಿದೆ ಅಂತಲ್ಲ, ನಮ್ದು ನಾವು ಆ ಗುಣವನ್ನು ದಾಟಿ ಬಂದಿರೋವ್ರೆ. ಯಾರಿ ಪಿರಮಿಡ್ ಮಾಸ್ಟರ್ಸು ಪಿರಮಿಡ್ ಧ್ಯಾನಕ್ಕೆ ಬಂದಿದ್ದೀರಾ, ಅವರೆಲ್ಲ ತಮೋಗುಣ ದಾಟಿ ಬಂದಿರೋವ್ರೆ, ಮೂಲಾಧಾರ ಚಕ್ರದ ಮೇಲೆ ಬಂದಿರೋವ್ರೇನೆ. ದೇಹ ಸ್ಥಿತಿಯಲ್ಲಿ ಇರೋರು ಯಾರು ಧ್ಯಾನಕ್ಕೆ ಬರಲ್ಲ? ದೇಹ ಸ್ಥಿತಿಯಲ್ಲಿ ಇರೋರಿಗೆ ಏನು ಮಾಡಿದ್ರು ಧ್ಯಾನ ಮಾಡಲ್ಲ ಅವರು. ನೀವು 1 ಗಂಟೆನೆ ಮಾಡ್ತಿರೋ, 2 ಗಂಟೆನೆ ಮಾಡ್ತಿರೋ, ಧ್ಯಾನಕ್ಕೆ ಬಂದಿದ್ದೀರಾ ಅಂದ್ರೆ ನೀವು ಮೂಲಾಧಾರ ಚಕ್ರವನ್ನ ದಾಟಿದ್ದೀರಾ. ಪತ್ರಿಕೆ ಹೇಳ್ತಾರೆ, ಮೂಲಾಧಾರ ಚಕ್ರವನ್ನ ದಾಟಿಯೇ ಬಂದಿದ್ದೀರಾ. ಮೂಲಾಧಾರ, ಮೂಲಾಧಾರ ಚಕ್ರ, ಮತ್ತೆ ಈ ಮೂಲಾಧಾರ ಚಕ್ರದಿಂದ ನೆಕ್ಸ್ಟ್ ಏನು? ಸ್ವಾಧಿಷ್ಠಾನ, ಸ್ವ ಇಷ್ಠಾನ, ಸ್ವ ಅಂದ್ರೆ ಇಂದ್ರಿಯಗಳು, ಸ್ವ ನಿನ್ನ ಇಂದ್ರಿಯಗಳನ್ನ ನಿನ್ನ ಅಧೀನದಲ್ಲಿ ಇಟ್ಕೋಬೇಕು. ಸ್ವಾಧಿಷ್ಠಾನ ರಜೋಗುಣ, ಇದು ಇಂದ್ರಿಯಗಳಿಗೆ ದಾಸರಾಗುವುದು. ಇಂದ್ರಿಯಗಳು, ಇಂದ್ರಿಯಗಳಿಗೆಲ್ಲ ಮೂಲ ಕಾರಣ ಯಾವುದು? ಮನಸ್ಸು. ರಜೋಗುಣ ಇದು, ರಜೋಗುಣಕ್ಕೆ ಸಂಬಂಧಪಟ್ಟಂಥದ್ದು ಇದು. ಇದು ಸ್ವಾಧಿಷ್ಠಾನ, ಸ್ವ ಅಂದ್ರೆ ಎಲ್ಲೆಲ್ಲಿ ಇಟ್ಕೋಬೇಕು ಇಂದ್ರಿಯಗಳನ್ನ, ಅಲ್ಲಲ್ಲೇ ಇಟ್ಕೊಂಡಿರ್ಬೇಕು, ವಾಸ್ತು ಪ್ರಕಾರ ಇರಬೇಕು. ಹೇಳ್ತಾರೆ ನಮ ಶಿವಾಯ ಅಂದ್ರೆ ಏನು ಇಲ್ಲ, ನಾಮ ಶಿವಾಯ ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ನಾ ಅಂದ್ರೆ ಎಲ್ಲ ನನ್ನಿಂದಲೇ, ಎಲ್ಲ ನನ್ನಿಂದಲೇ. ನಾ ಅಂದ್ರೆ, ಮಾ ಅಂದ್ರೇನು? ಮಮಕಾರ ರಹಿತನಾಗು, ಮಮಕಾರ ರಹಿತನಾಗು. ಶ್ರೀ ಅಂದ್ರು ಶ್ರೀಕಾರ, ಜ್ಞಾನವನ್ನು ತಿಳ್ಕೋ. ಶ್ರೀಕಾರ ಶಿವನ ಜ್ಞಾನವನ್ನ ತಿಳ್ಕೋ. ನಮ ಶಿವಾಯ ವಾಸ್ತು ಪ್ರಕಾರ ಇರಲಿ ಅಂದ್ರೆ, ಈ ಇಂದ್ರಿಯಗಳು ವಾಸ್ತು ಪ್ರಕಾರ ಇರಲಿ ಅನ್ನುವುದೇ ಇದರ ಅರ್ಥ. ನಮ ಶಿವಾಯ ಅಂದ್ರೆ ಯದ್ಭಾವಂ ತದ್ಭವತಿ, ಇದು ಪಂಚಾಕ್ಷರಿಯ ಅರ್ಥ, ಪಂಚಾಕ್ಷರಿ ಮಂತ್ರದ ಅರ್ಥ ಇದು. ವಾಸ್ತು ಪ್ರಕಾರ ಇರಲಿ ಇಂದ್ರಿಯಗಳು. ಇಂದ್ರಿಯಗಳು ಅಂದ್ರೆ ಏನ್ ಹೇಳ್ತಾರೆ ಬಸವಣ್ಣವರು? ನೋಡುವಂತಿರಬೇಕು, ನೋಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ನೀ ಮಾಡುವ ಮಾಟದಲ್ಲಿ ನೀನಲ್ಲದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೀ ನೋಡುವ ನೋಟದಲ್ಲಿ ನೀನಲ್ಲದಂತಿರಬೇಕು. ನಮ್ಮ ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು, ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು. ಬಸವಣ್ಣವರು ಹೇಳಿದ್ದಾರೆ ಈ ವಾಸ್ತುಗಳನ್ನ, ಇಂದ್ರಿಯಗಳನ್ನ ಹೆಂಗೆ ಇಟ್ಕೊಂಡಿರ್ಬೇಕು? ನಾವು ಮಾಡುವಂತಿರಬೇಕು, ಮಾಡದಂತಿರಬೇಕು. ನಾವು ಕೆಲಸ ಮಾಡ್ತಾ ಇದ್ದೀವಿ, ಆದ್ರೂ ಮಾಡ್ದಂಗೆ ಇರಬೇಕು. ಏನು? ಇದನ್ನ ನಾನು ಮಾಡ್ತಾ ಇಲ್ಲ, ಆ ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆಯಿಂದ ಮಾಡಬೇಕು ಕೆಲಸವನ್ನ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಅವನು ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇಲ್ಲ ಅನ್ನೋ ಭಾವನೆ ಬಿಡಬೇಕು. ನೋಡುವಂತಿರಬೇಕು, ನೋಡದಂತಿರ್ಬೇಕು. ನೋಡ್ರ ನೋಡ್ತಾ ಇರ್ಬೇಕು, ಅಲ್ಲಿ ನೋಡ್ತಾ ಇರ್ಬೇಕು. ದೃಶ್ಯ ಏನ್ ನೋಡ್ತಾ ಇದ್ರೆ ಅದನ್ನ ತಲೆ ಒಳಿಕ್ ಹಾಕೊಂಬಾರ್ದು. ಏನೋ ಗಲಾಟೆ ನಡೀತಾ ಇರುತ್ತಲ್ಲಿ, ನೋಡ್ತಾ ಇರ್ತೀರಾ, ಅದೇನೋ ಸಹಜವಾಗಿ ನೋಡ್ತೀರಾ, ಹೋಗ್ತೀರಾ, ಆದ್ರೆ ಅದನ್ನ ತಲೆ ಒಳಿಕ ಬರಲೇಬಾರ್ದು, ನಿಮ್ ತಲೆ ಒಳಿಕೆ ಬರಬಾರ್ದು. ಅದು ನೋಡಿದ ವಿಚಾರ ನೋಡ್ಬೇಕು, ನೋಡ್ದಂಗೆ ಇರಕ್ ಆಗಲ್ಲ, ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ ಎಲ್ಲ ನಡೀತಾ ಇರುತ್ತೆ. ನೋಡುವಂತಿರಬೇಕು, ನೋಡದಂತಿರಬೇಕು, ನೀ ನೋಡುವ ನೋಟದಲ್ಲಿ ನೀನ್ ಅಲ್ಲದಂತಿರಬೇಕು. ನಾನೇನ್ ನೋಡ್ತಾ ಇಲ್ಲ ಅಲ್ಲಿ, ನೋಡ್ತಾ ಇದೀಯಾ, ಆದ್ರೆ ಕಣ್ಣು ಕಾಣಿಸ್ತಾ ಇದೆ, ಅದಿಲ್ಲ ನಮ್ಮ ಮನ್ಸಿಗೆ ಬರ್ಲಿಲ್ಲ, ಅದು ಏನು ಅಲ್ಲ. ಅದು ನೋಡುವಂತಿರಬೇಕು, ಅಲ್ಲಿ ಏನಾದರೂ ನಮಗೆ ಸಿಗ್ತಕ್ಕಂಥ ಆಧ್ಯಾತ್ಮಿಕವಾಗಿ ಏನಾದರೂ ಸಿಗೋದಂಥದ್ದಿದ್ರೆ ನೋಡ್ಬೇಕು, ಅಲ್ಲಿ ಕಲಿಬೇಕು. ನೋಡುವಂತಿರಬೇಕು, ನೋಡದಂತಿರಬೇಕು, ನಮ್ಮ ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಅಂದ್ರೆ, ಇಲ್ಲಿ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಅಂದ್ರೆ, ಯಾವಾಗಲೋ ಒಂದ್ಸಾರಿ ನೆನೆಸ್ಕೊಳ್ಳೋದಲ್ಲ, ಸದಾ ಕಾಲ ನೆನಪಲ್ಲಿರ್ಬೇಕು. ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಅಂದ್ರೆ, ಸದಾ ಕಾಲ ನೆನಪಲ್ಲಿಟ್ಕೋಬೇಕು ನಾವು. ಕೂಡಲ ಸಂಗಮ ದೇವನ ಅಂದ್ರೆ ಸದಾ ಕಾಲ ನಾವು, ಕೂಡಲ ಸಂಗಮ ದೇವ ಅಂದ್ರೆ ಇಲ್ಲಿ ಭಗವಂತ ಸಾಕ್ಷಾತ್ ಪರಶಿವ. ಪರಶಿವ ಅಂದ್ರೆ ಭಗವಂತ, ಭಗವಂತ ಅಂದ್ರೆ ಪತ್ರಿಕೆ ಏನ್ ಹೇಳಿದಾರೆ, ನಮ್ಮಲ್ಲಿರ್ತಕ್ಕಂಥ ಆತ್ಮವೇ ಭಗವಂತ. ಅಲ್ಲೇನು ಸದಾ ಕಾಲ ಆತ್ಮ ಸ್ಥಿತಿಯಲ್ಲಿ ಇರ್ಬೇಕು. ಏನು? ಕೆಲಸ ಮಾಡುವಾಗ, ನೋಡುವಾಗ, ಮಾತನಾಡುವಾಗ, ಪ್ರತಿಯೊಂದರಲ್ಲೂ ನಾವು ಆತ್ಮ ಸ್ವರೂಪಿಗಳಾಗಿ ಕೆಲಸವನ್ನು ಮಾಡ್ತಾ ಇರಬೇಕು. ಆತ್ಮ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳ್ಬೇಕು. ಆ ಪರಮಾತ್ಮ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ ಅಂತ ಆತ್ಮ ಸ್ಥಿತಿಯಲ್ಲಿ ಕೆಲಸ ಮಾಡಿದಾಗ ನಮ್ಮ ಕೆಲಸಗಳು ಸರಿಯಾಗಿ ಕೆಲಸ ಮಾಡ್ತೀವಿ ನಾವು.
ಅವ್ಯವಹಾರ ಮಾಡುವುದಿಲ್ಲ. ಇದು ಇಂದ್ರಿಯಗಳು ಸ್ವಾಧಿಷ್ಠಾನ ಅಂತಂದ್ರೆ, ಈ ಇಂದ್ರಿಯಗಳು, ಇಂದ್ರಿಯಗಳನ್ನು ಗೆದ್ದವನು ಇಂದ್ರ, ಇಂದ್ರಿಯಗಳನ್ನು ಗೆದ್ದವನು ಇಂದ್ರ, ದೇಶ ವಿದೇಶಗಳನ್ನು ಗೆದ್ದವನಲ್ಲ ಇಂದ್ರ, ಯುದ್ಧವನ್ನು ಗೆದ್ದವನಲ್ಲ ಇಂದ್ರ, ಇಂದ್ರಿಯಗಳನ್ನು ಗೆದ್ದವನು ಇಂದ್ರ. ಜಿತೇಂದ್ರಿಯ, ಜಿತ ಅಂದ್ರೆ ಜಯ, ಇಂದ್ರಿಯ ಇಂದ್ರಿಯಗಳನ್ನು ಗೆಲ್ಲಬೇಕು. ಅದಕ್ಕೆ ಕೃಷ್ಣ ಹೇಳಿದ್ರು ಭಗವದ್ಗೀತನಲ್ಲಿ, ಸ್ಪರ್ಶಾನ್ ಕೃತ್ವ ಬಹಿರ್ಬಾಹು ಯಾಂಚಕ್ಷು ಶೈವಾಂತರೆ ಭ್ರೂಮೋ ಪ್ರಾಣಾಪಾನೋ ಸಮೋ ಕೃತ್ವ ಯತೇಂದ್ರಿಯ ಬುದ್ಧಿ ಮುನಿ ಮೋಕ್ಷ ಪರಾಯಣ ವಿಗಚೇತ ಭಯ ಕ್ರೋಧಯ ಮುಕ್ತ ಏವಸ. ಇಂದ್ರಿಯಗಳನ್ನು ಗೆದ್ದವನು ಹೆಂಗೆ ಅಂತ ಹೇಳಿದ ಕೃಷ್ಣ, ಸ್ಪರ್ಶಾನ್ ಕೃತ್ವ ಹೊರಗಿನ ಆಲೋಚನೆಗಳನ್ನು ಹೊರಗಡೆಯೇ ಬಿಟ್ಟು, ಬಹಿರ್ಬಾಹು ಯಾಂಚಕ್ಷು ಶೈವಾಂತರೇ ಭೂಹೋ, ಬಹಿರ್ಬಾಹು ಯಾಂಚಕ್ಷು ನಿನ್ನ ಈ ಪ್ರಾಣಾಪಾನ ಸಮೋ ಕೃತ್ವ ಪ್ರಾಣಾಪಾನಗಳನ್ನ ಯಾ ಚಕ್ಷು ಅಂದ್ರೆ ಭೂ ಮಧ್ಯೆ ನಿಲ್ಲಿಸಿದಾಗ, ಪ್ರಾಣಾಪಾನವು ಸಮೋ ಕೃತ್ವ ಅಪಾನ ಪ್ರಾಣಗಳನ್ನ ಸಮ ಮಾಡಿದಾಗ ಅಂದ್ರೆ ಈಕ್ವಲ್ ಮಾಡಿದಾಗ, ಒಂದುಗೂಡಿಸಿದಾಗ, ಉಸಿರನ್ನ ಸೇರಿಸಿದಾಗ, ಉಸಿರು ಒಂದಾದಾಗ, ಪ್ರಾಣಾಪಾನವು ಸಮೋ ಕೃತ್ವ ನಾಸಾಭ್ಯಾಂತರ ಚಾರಿಣವು. ಇಲ್ಲಿ ನಾಸಾಭ್ಯಾಂತರ, ಇಲ್ಲಿ ಆಜ್ಞಾಚಕ್ರದಲ್ಲಿ ಉಸಿರು ನಿಲ್ಲಿಸಿದಾಗ ನಾಸಾಭ್ಯಾಂತರ ಚಾರಿಣವು ಯತೇಂದ್ರಿಯ ಬುದ್ಧಿ ಮುನಿ ಮೋಕ್ಷ ಪ್ರಣ, ನಿನ್ನ ಬುದ್ಧಿ ಇಂದ್ರಿಯಗಳು ಹತೋಟಿಯಲ್ಲಿದ್ದಾಗ, ಯತೇಂದ್ರಿಯ ಬುದ್ಧಿ ಮುನಿ ಮೋಕ್ಷ ಪರಾಯಣ, ಆಗ ಅವನಿಗೆ ಮೋಕ್ಷ ಸಿಗುತ್ತೆ. ವಿಗಚೇತ ಭಯ ಕ್ರೋಧಯ ಮುಕ್ತ ಇವತ್ತು ಅಂದ್ರೆ, ಆಗ ನೀನು ಭಯ ಮತ್ತು ಕ್ರೋಧ ಕೋಪದಿಂದ, ಕೋಪ ಇಲ್ಲದಾಗ ಮುಕ್ತ ಇವತ್ತ ಮುಕ್ತ ಆಗ್ತೀಯ, ಭಯ ಮತ್ತು ಕ್ರೋಧಗಳಿಂದ ಭಯ ಕ್ರೋಧ ರಹಿತನಾಗ್ತೀಯ, ಆಗ ನಿನಗೆ ಮೋಕ್ಷ ಸಿಗುತ್ತೆ. ಇದು ಇಂದ್ರಿಯಗಳಿಂದ ಕೆಲಸ ಮಾಡ್ತದ್ದು ಅಂತಂದ್ರೆ ಸ್ವಾಧಿಷ್ಠಾನ. ಇನ್ನ ಮಣಿಪೂರಕ, ಇಲ್ಲಿ ಮಣಿಪೂರಕದಲ್ಲಿರೋ ಹೆಂಗಿರ್ತಾರೆ ಅಂತಂದ್ರೆ, ಅಲ್ಲಿ ಸ್ವಾಧಿಷ್ಠಾನದವರು ರಜೋಗುಣ, ರಜೋಗುಣ ಯಾರು, ರಾವಣಾಸುರ, ರಜೋಗುಣಕ್ಕೆ ಪ್ರತೀಕ ರಾವಣಾಸುರ, ಅಧಿಕಾರ, ಅಧಿಕಾರ ಅವನಿಗೆ, ನಾನು ಅಧಿಕಾರ ಆಗ್ಬೇಕು, ಸೀತೆ ಬೇಕು ಅಂತ ಆಸೆ ಪಟ್ಟ ಅವನು, ಎಲ್ಲಾ ನವಗ್ರಹಗಳು ನನ್ನ ಜೊತೆಲೆ ಇರಬೇಕು ಅಂತ ಹೇಳಿದ. ಸ್ವಾಧಿಷ್ಠಾನದಲ್ಲಿದ್ದ ಅವನು, ಇಂದ್ರಿಯಗಳೆಲ್ಲ ಎಲ್ಲಾ ನವಗ್ರಹಗಳನ್ನ ವಸ್ತು ಇಟ್ಕೊಂಡಿದ್ದ ಅವನು. ಅಧಿಕಾರ, ಅಧಿಕಾರ ಬೇಕು, ಆಸೆ, ಸೀತೆನ ಆಸೆ ಪಟ್ಟ ಅವನು, ರಜೋಗುಣ, ಅದಕ್ಕೆ ಪ್ರತೀಕ ರಾವಣ. ಇನ್ನ ಮಣಿಪೂರಕ, ಮಣಿಪೂರಕದಲ್ಲಿ ಅಂದ್ರೆ, ಮಣಿಪೂರಕದಲ್ಲಿರೋರು ಹೆಂಗಿರ್ತಾರೆ ಅಂದ್ರೆ, ಅವರು ಬರೇ ಪಂಡಿತರು, ತಿಳಿದಿರ್ತಾರೆ ಅವರು, ಎಲ್ಲ ಗೊತ್ತಿರುತ್ತೆ, ಎಲ್ಲ ವಿಚಾರಗಳು ಗೊತ್ತಿರುತ್ತೆ, ಎಲ್ಲ ತಿಳ್ಕೊಂಡಿರ್ತಾರೆ, ಪುರಾಣ ಪ್ರವಚನ ವೇದ ಎಲ್ಲ ತಿಳಿದಿರ್ತಾರೆ, ಆದರೆ ಆಚರಣೆ ಮಾಡುವುದಿಲ್ಲ. ಆಚರಣೆ ಮಾಡಿದವನೇ ಯೋಗಿ. ಅವ್ರು ಪೂರಕ, ಮಣಿ ಹೆಂಗಿರುತ್ತೆ, ಒಳಗಡೆ ಟೊಳ್ಳಿರುತ್ತೆ, ಮೇಲೆ ಬೆಳ್ಳಗಿರುತ್ತೆ, ಮಣಿ ಪೂರಕ. ಮಣಿಪೂರಕದಲ್ಲಿರೋರು ಬರೀ ಹೇಳುವವರೇ ಹೊರತು ಮಾಡುವವರಲ್ಲ ಅವರು, ಅಲ್ವಾ? ಈ ರೀತಿ ಇನ್ನು ಮಣಿಪೂರಕ ಆಯ್ತು. ಮಣಿಪೂರಕ ಆದ್ಮೇಲೆ ವಿಶುದ್ಧ, ಸ್ವಾದಿಷ್ಟ ಮೂಲಾಧಾರ ಸ್ವಾದಿಷ್ಠಾನ ಮಣಿ, ಅನಾಹತ, ಅನಾಹತ ಚಕ್ರದಲ್ಲಿರೋ ಏನ್ ಹೇಳ್ತಾರೆ ಅಂದ್ರೆ, ಅನಾಹತ ಅಂದ್ರೆ ಹತ, ಕೊಲ್ತಾರೆ, ಅನಾಹತ ಅಂದ್ರೆ ಮಾತು ಕಡಿಮೆ ಮಾಡ್ತಾರೆ, ಮಾತಾಡಲ್ಲ, ಅನಾಹತ ಮೌನವಾಗಿರ್ತಾರೆ, ಮೌನವಾಗಿರುವವರೇ ಮುನಿಗಳು, ಮೌನವಾಗಿರುವವರೇ ಮುನಿಗಳು. ಅನಾಹತ ಅಂದ್ರೆ ಹತ, ಕೊಲ್ಲೋದು, ಮಾತಾಡದೇ ಇರುವುದು, ಇಂದ್ರಿಯಗಳ ಕೆಲಸ ಮಾಡದೇ ಇರುವುದು, ಮೌನವಾಗಿರೋರೆಲ್ಲರೂ ಮುನಿಗಳೇ, ಅನಾಹತ. ಇನ್ನು ಅನಾಹತಕ್ಕೆ ಬಂದಾಗ ನೀನು ವಿಶುದ್ಧವಾಗುತ್ತೆ, ವಿಶೇಷ ಜ್ಞಾನ ಬರುತ್ತೆ, ವಿ ಶುದ್ಧ, ವಿಶೇಷವಾದಂತಹ ಜ್ಞಾನ ಅದು, ಬಹಳ ಕಡಿಮೆ ಜನಕ್ಕೆ ಬರುತ್ತೆ ವಿಶೇಷವಾದಂತಹ ಜ್ಞಾನ, ವಿಶುದ್ಧ, ಶುದ್ಧ ಎಲ್ಲ ಶುದ್ಧ ಆಗ್ಬಿಡ್ತು, ವಿಶುದ್ಧ ವಿಶೇಷವಾದ ಜ್ಞಾನ. ಅಪ್ಪ ಅವ್ರು ಎಷ್ಟು ಜ್ಞಾನಿನಪ್ಪ, ಅವ್ರು ಎಷ್ಟು ಹೇಳ್ತಾ, ಅವ್ರು ಹೇಳಿದ್ದೆಲ್ಲ ನಡೀತಾ ಇರುತ್ತೆ. ವಿಶೇಷವಾದ ಜ್ಞಾನ ಅಂದ್ರೆ ಅವ್ರು ಏನ್ ಹೇಳಿದ್ರೆ ಅದು ನಡೀತಾ ಇರುತ್ತೆ, ವಿಶೇಷ ನಡೀತಕ್ಕಂತ ಒಂದು ಶಕ್ತಿ ಸಾಮರ್ಥ್ಯ ಬರುತ್ತೆ, ಅದು ವಿಶುದ್ಧ, ವಿ ಶುದ್ಧ, ಶುದ್ಧವಾಗುತ್ತೆ, ಗಂಟ್ಲು ಶುದ್ಧವಾಗುತ್ತೆ, ಮಾತು ಶುದ್ಧವಾದ ಮಾತು ಬರ್ತಾವ ಅವ್ರ ಹತ್ರ. ನುಡಿದರೆ ಮುತ್ತಿನ ಆರಾಧ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ಕೀರ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌ ನೆನಬೇಕು, ನುಡಿಯೊಳಗಾನು ನಡೆಯ ದಿರ್ದಡೆ ಎನಿತು ಮೆಚ್ಚನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ. ಅವರ ನುಡಿಗಳು, ಅವರ ಮಾತುಗಳು ಹಂಗ್ ಬರ್ತಾ ಇರ್ತಾವ, ಮಾತಾಡೋದೇ ಇಲ್ಲ ಅವರು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತನಾ.
ಆ ರೀತಿ ಮಾತಾಡ್ತಾ ಇರ್ತಾರೆ, ಮುತ್ತಿನ ಹಾರದಂತೆ ಮುತ್ತು ಜೋಡಿಸ್ದಂಗೆ ಮಾತಾಡ್ತಾ ಇರ್ತಾರೆ. ಅವ್ರು ಮಾತಾಡೋದು ಅಷ್ಟು ಮುತ್ತು ಒಂದಕ್ಕೊಂದು ಹೆಂಗ್ ಜೋಡಿಸಿ ಮಾತಾಡ್ತಾರೆ ಹಂಗ್ ಮಾತಾಡ್ತಾ ಇರ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲವಾಕ್ಯ ಎಂತಿರಬೇಕು. ಸ್ಫಟಿಕ ಹೆಂಗಿರುತ್ತೆ, ನೇರವಾಗಿರುತ್ತೆ, ನೇರವಾಗಿ ಮಾತಾಡ್ತಾರೆ ಅವರು. ವಿಶುದ್ಧದಲ್ಲಿರೋರು ಅಂಕು ಡೊಂಕು ಮಾತಾಡಲ್ಲ, ಅಡ್ಡ ಬಳಸಿ ಮಾತಾಡಲ್ಲ, ಆ ತರ ಮಾತಾಡ್ತಾ ಇರ್ತಾರೆ ವಿಶುದ್ಧದಲ್ಲಿರೋರು. ನುಡಿದರೆ ಮಾಣಿಕ್ಯದ ಕೀರ್ತಿ ಅಂತಿರಬೇಕು. ಮಾಣಿಕ್ಯ ಅಂದ್ರೆ ಏನು, ಎಷ್ಟು ಕೀರ್ತಿ ಮಾಣಿಕ್ಯ, ನಿನ್ನ ಮಾತು ಅಲ್ಲಿ ಹೋಗ್ಬೇಕಪ್ಪ. ಅವ್ರು ಏನ್ ಹೇಳಿದ್ರಪ್ಪ, ಮಾಣಿಕ್ಯದ ಅಂತ ಮಾತು ಹೇಳಿದ್ರಪ್ಪ, ಅಬ್ಬ 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 ಏನ್ ಮಾತಾಡಿದ್ರಪ್ಪ, ಏನ್ ಹೇಳಿದ್ರಪ್ಪ ಅವರು, ಎಂತ ಮಾತಾಡಿದ್ರ, ಮುತ್ತಿನಂತ ಮಾತಾಡಿದ್ರಪ್ಪ ಅವರು. ಮಾಣಿಕ್ಯ ಮಾತಾಡ್ದಂಗೆ ಮಾತಾಡ್ದಲ್ವ ಅಂದ್ರೆ, ಮಾಣಿಕ್ಯದ ಕೀರ್ತಿ ವಿಶ್ವವೆಲ್ಲವೂ ಎಷ್ಟು ಪ್ರಖ್ಯಾತಿ ಆಗಿದೆಯೋ, ಎಷ್ಟು ಬೆಲೆ ಮಾಣಿಕ್ಯ ಅಂದ್ರೆ ಅಲ್ವಾ, ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಮಾಣಿಕ್ಯ ಅಂತಂದ್ರೆ, ಅಷ್ಟು ನಿನ್ನ ಬೆಲೆ ಬೆಲೆ ಬಾಳ್ತಕ್ಕಂಥ ಮಾತುಗಳನ್ನು ಮಾತನಾಡ್ಬೇಕು ನಾವು. ನುಡಿದರೆ ಮಾಣಿಕ್ಯದ ಕೀರ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನೀನು ಮಾತಾಡ್ತಾ ಇದ್ರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂದ್ರೆ, ನೀನು ಆತ್ಮ ಏನ್ ಹೇಳ್ತಾ ಇದೆಯೋ ಅದನ್ನೇ ಮಾತಾಡಬೇಕು, ಆತ್ಮ ಹೇಳ್ದಂಗೆ ಮಾತನಾಡಬೇಕು. ಇದು ವಿಶುದ್ಧ, ಶುದ್ಧವಾದ ಮಾತುಗಳು ಶುದ್ಧ ಆಗೋಗುತ್ತೆ ಗಂಟಲು. ಆಮೇಲೆ ವಿಶುದ್ಧ ಆದ್ಮೇಲೆ ಆಜ್ಞಾ ಚಕ್ರ, ಇದೆಲ್ಲ ಆದ್ಮೇಲೆ ಆಜ್ಞ, ನೀನೇನ್ ಹೇಳಿದ್ರೆ ಅದು ನಡೀತಾ ಇರುತ್ತೆ, ನೀನೇನ್ ಹೇಳಿದ್ರೆ ಅದು ನಡೀತಾ ಇರುತ್ತೆ. ಪತ್ರಿಜೆ ಕಡಿಮೆ ಏನಿಲ್ಲ, ಪತ್ರಿಜೆಯವ್ರು ನೋಡಿ, ಪತ್ರಿಜೆಯವ್ರೇನು, ಇದು ಪಿರಮಿಡ್ ವ್ಯಾಲಿ ಪ್ರಾಜೆಕ್ಟ್ ಆಗ್ಬೇಕು ಅಂತೂ ಆಗೋಯ್ತು, ಕಡದಲ್ ಪ್ರಾಜೆಕ್ಟ್ ಆಗ್ಬೇಕು ಅಂತೂ ಆಗೋಯ್ತು, ವಶಿಷ್ಠ ಗೌತಮಿ ಪ್ರಾಜೆಕ್ಟ್ ಆಗ್ಬೇಕು ಅಂತೂ ದುಡ್ಡಿತ್ತವ ಕೈಯಲ್ಲಿ ಪೈಸೆ, ಅವ್ರೇನ್ ಅನ್ಕೊಂಡ್ರೆ ಅದಾಯ್ತು. ಏ ಪವಯ ವಸ್ತುನ್ ಪವಯ ಅನ್ನೋರು, 200 ಮೂಟೆ 300 ಮೂಟೆ ಸಿಮೆಂಟ್ ಕೊಡ್ಸ್ ಕೊಡ್ತಾರ ಹೋಗಯ್ಯ ಅನ್ನೋರು. ಪತ್ರಿಜಿ ಏನ್ ಅನ್ಕೊಂಡ್ರೆ ಅದ್ ನಡೀತಾ ಇತ್ತು, ಆ ಅವ್ರು ಏನ್ ಅನ್ಕೊಂಡ್ರೆ ಆ ಪ್ರಾಜೆಕ್ಟ್ ಅನ್ನ ನಡೀತಾ ಇರುತ್ತೋ ಅವರು ಆಜ್ಞಾ ಚಕ್ರದಲ್ಲಿದ್ದಾರೆ, ಅವ್ರು ಏನ್ ಹೇಳಿದ್ರೆ ಅದು ನಡೀತಾ ಇರುತ್ತೆ. ಇದು ಆಜ್ಞಾ ಚಕ್ರ, ಅವ್ರು ಏನನ ಅನ್ಕೊಳ್ಳಿ ಹೇಳಿ ಅದ್ ನಡೀತಾ ಇರುತ್ತೆ. ಆಜ್ಞಾ ಚಕ್ರ ಆದ್ಮೇಲೆ ಲಾಸ್ಟ್ ಸಹಸ್ರಾಸ್ತ್ರ, ಸಹಸ್ರಾಸ್ತ್ರ ಚಕ್ರ ಅಲ್ಲ ಸಹಸ್ರಾಸ್ತ್ರ ಸ್ಥಿತಿ, ಸಹಸ್ರಾಸ್ತ್ರ ಸಮಾಧಾನ, ಸಹಸ್ರಾಸ್ತ್ರ ಅಂದ್ರೆ ಸಮಾಧಾನ ಅಂದ್ರೆ ಸದಾ ಶಿವ, ನೀನು ಸದಾ ಶಿವ ಆಗೋಗ್ಬಿಟ್ಟೆ, ನೀನು ಹೇಳೋದು ಇಲ್ಲ ಕೇಳೋದು ಇಲ್ಲ ಏನು ಇಲ್ಲ, ಲಾಸ್ಟ್ ಈ ಸ್ಥಿತಿ ಎಲ್ಲ ಮುಗ್ದೋಯ್ತು ಅಂದ್ರೆ ಸತ್ಯಲೋಕ ಸೇರ್ಕೊಳ್ಳೋದಿಕ್ಕೆ ಸಮಾಧಿ ಆಗೋಗ್ಬಿಟ್ಟಿದ್ಯಾ, ಸದಾಶಿವ ಆಗೋಗ್ಬಿಟ್ಟಿದ್ಯಾ. ಇದು 7 ಚಕ್ರಗಳು 7 ಬಾಡಿಗಳು ನನಗೆ ಈ ಅವಕಾಶ ಮಾಡಿಕೊಟ್ಟಾಗ ನಿಮ್ಮೆಲ್ಲರಿಗೂ ಕ್ಷಣಾರ್ಥಿಗಳು. ನಮಸ್ತೆ ಸರ್. 7 ಚಕ್ರಗಳು, ನಮ್ಮ ದೇವರಲ್ಲಿ 7 ಚಕ್ರಗಳು ಮತ್ತು 7 ದೇಹಗಳು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತಿಳಿಸಿದ್ದೀರಾ. ಅದರ ಬಗ್ಗೆ ಅಂದ್ರೆ ಹೇಳ್ಬೇಕು ಅಂದ್ರೆ, ಈಗ 3 ತರ ಗುಣಗಳಿರುತ್ತಲ್ಲ ನಮ್ದು, ರಜೋಗುಣ, ತಮೋಗುಣ ಮತ್ತು ಸಾತ್ವಿಕ ಗುಣ ಅಂತ. ಈಗ ಸಾತ್ವಿಕ ಗುಣದಲ್ಲಿದ್ರೆ ಧ್ಯಾನ ಚೆನ್ನಾಗಾಗುತ್ತೆ, ಇವೆರಡು ರಜಗುಣ ಮತ್ತು ತಮಗುಣದಲ್ಲಿದ್ದ ಧ್ಯಾನ ಅಂದ್ರೆ ನಮಗಷ್ಟು ಚೆನ್ನಾಗಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸಾತ್ವಿಕ ಗುಣಕ್ಕೆ ಕನ್ವರ್ಟ್ ಮಾಡ್ಕೋಬೇಕಲ್ವ ಸರ್, ಧ್ಯಾನ ಮಾಡಿ ಮಾಡಿ ಮಾಡಿ. ಹೌದು, ಇಲ್ಲಿ ರಜೋಗುಣದಲ್ಲಿ ಇರೋವ್ರೇನ್ ಧ್ಯಾನ, ಇವನು ರಾವಣಾಸುರನು ಧ್ಯಾನ ಮಾಡ್ದ, ಅವನು ರಜೋಗುಣದಲ್ಲೇ ಇದ್ದ, ಅವನು ಧ್ಯಾನ ಮಾಡ್ದ, ಅವನು ಸಂಕಲ್ಪ ಸರಿ ಇಲ್ಲ ಅಲ್ವಾ, ಅವನು ರಜೋಗುಣ ಏನು ಇಷ್ಟ ಸ್ವಂತ ಆಸೆಗಳು ಇಟ್ಕೊಂಡು ಧ್ಯಾನ ಮಾಡ್ದ, ಸ್ವಂತ ಇಷ್ಟಗಳು ಅದೇ ಸ್ವಂತ ಇಷ್ಟಗಳು ಧ್ಯಾನ ಮಾಡೋದು ಅಂದ್ರೆ ಸಂಕಲ್ಪ ಧ್ಯಾನ, ಕರ್ಮ ಪ್ರಾಕ್ಷಾಳನ ಧ್ಯಾನ ಮಾಡ್ತಾರಲ್ವಾ, ಅವೆಲ್ಲ ರಜೋಗುಣ ಧ್ಯಾನಗಳು. ಏನು ಏನು ಸಂಕಲ್ಪ ರಹಿತರಾಗಿ ಧ್ಯಾನ ಮಾಡುವುದೇ ಸಾತ್ವಿಕ ಧ್ಯಾನ. ಪರಮಾತ್ಮನನ್ನು ಸೇರುವುದಕ್ಕೆ ಮಾತ್ರ ನಾವು ಧ್ಯಾನ, ಪರಮಾತ್ಮನ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋಕೋಸ್ಕರ ಧ್ಯಾನ, ಅದು ಸಾತ್ವಿಕವಾದಂತಹ ಧ್ಯಾನ ಅಲ್ವಾ. ಅದಕ್ಕೆ ಸಂಕಲ್ಪಗಳು ಬೇಡ ಅಲ್ವಾ. ನಿನ್ ಅಡಿಗೆ ಕೇಳಿದ್ರೆ ಕೊಡೋದು ಉಗುರ್ನಷ್ಟು, ಕೇಳ್ದಂಗೆ ಕೇಳ್ದೆ ಇದ್ದ ಕೊಡೋದು ಬೆಟ್ಟದಷ್ಟು ಸಿಗುತ್ತಲ್ವಾ ಅಲ್ವಾ. ಮಹಾರಾಜನ್ನೇ ಇಟ್ಕೋಬೋದಲ್ಲ, ಮಹಾರಾಜ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿ ಯಾರಿಗೇನ್ ಬೇಕೋ ತಗೊಂಡ್ರಿಂದ ಬಾಕಿ ಮಹಾರಾಜನ್ನೇ ಇಟ್ಕೊಂಡ್ಲಲ್ಲ, ಮಹಾರಾಜನ ಇಟ್ಕೊಂಡು ಎಲ್ಲ ಸಿಗುತ್ತಲ್ರಿ. ಹಂಗೆ ಎಲ್ಲ ಸಿಗತಕ್ಕಂಥದ್ದು ಅಂದ್ರೆ ಅದು ಸಾತ್ವಿಕ ಗುಣದಲ್ಲಿ ಮಾಡ್ಬೇಕು, ಅದು ರಜೋಗುಣ ಅಂದ್ರೆ ಸಂಕಲ್ಪ ಧ್ಯಾನ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ನೋ ಸಂಕಲ್ಪ, ನೋ ಕರ್ಮ ಪ್ರಾಕ್ಷಾಳನ, ಓನ್ಲಿ ಸಂಕಲ್ಪ ರಹಿತರಾಗಿ ಧ್ಯಾನ ಮಾಡಿದ್ರೆ ಶಾಂತಿ ಪ್ರಿಯರಾಗ್ತಾರೆ ಅಲ್ವಾ. ದುಷ್ಟ ಸಂಕಲ್ಪ ಇಟ್ಕೊಂಡ್ರೆ ದುಷ್ಟರು ಆಗ್ತಾರೆ, ಸತ್ಯ ಸಂಕಲ್ಪ ಇಟ್ಕೊಂಡ್ರೆ ಸಾಧುಗಳಾಗ್ತಾರೆ, ಸಂಕಲ್ಪ ರಹಿತರಾದ್ರೆ ಶಾಂತರಾಗ್ತಾರೆ, ಶಾಂತಿ ಪ್ರಿಯರಾಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ನಿಮ್ಮ ಜ್ಞಾನ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಹೇಳಿಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆ ಸರ್, ಒಂದ್ ಸ್ವಲ್ಪ ನಮ್ಮ ಮಾಸ್ಟರ್ಸ್ ಎಲ್ಲ ಪ್ರಶ್ನೋತ್ತರ ಇರುತ್ತೆ ಸರ್.
ಕೇಳಿ ಕೇಳಿ. ಮತ್ತೆ ಹೌದು, ಈ ಧ್ಯಾನದ ಬಗ್ಗೆ ಏನಾದ್ರು ಇರ್ಬೋದು ಅಥವಾ ಇವತ್ತಿನ ವಿಷಯದ ಓಹ್ ಬಗ್ಗೆ ಸಾರಿ ಏನಾದ್ರು ಸಾರಿ. ಇರ್ಬೋದು ಸ್ವಲ್ಪ ಹೇಳಿ. ಮಾಲಿನಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನರೇಂದ್ರ ಸರ್, ನಿಮಗೆ ನಮಸ್ಕಾರ. ಶರಣ ಶರಣ. ಬಹಳ ಬಹಳ ಚೆನ್ನಾಗಿತ್ತು ಸರ್. ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನಿಜವಾಲು ಬಹಳ ಸಂತೋಷ ಆಯ್ತು ಮನಸ್ಸಿಗೆ. ನೋಡಿ, ನೀವು ಹೇಳಿದ್ದ ಎಷ್ಟೊಂದು ಬಗ್ಗೆ ಚಕ್ರಗಳ ಬಗ್ಗೆ ಹೇಳಿದ್ರಿ ಎಲ್ಲಾನು. ಏನಂದ್ರೆ ಮನಸ್ಸಿಗೆ ನಮಗೆ ಸಂತೋಷ ಆದಾಗ ಆಟೋಮೆಟಿಕಲಿ ನಾವು ಮಾತಾಡಬೇಕು ಅಂತ ಉತ್ಸುಕರಾಗಿರ್ತೀವಿ. ಅದೇ ರೀತಿ ನಿಮ್ಮ ಮಾತುಗಳು ತುಂಬಾ ಚೆನ್ನಾಗಿ ನಮ್ಮ ತಲೆಗೆ ಅಂತ ಹೇಳಬಹುದು, ಮೆದುಳಿಗೆ ಮುಟ್ಟಿತು ಅಂತ ಹೇಳ್ತೀನಿ. ತುಂಬಾ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ತುಂಬಾ ಮೇಡಮ್, ಥ್ಯಾಂಕ್ ಸಂತೋಷ ಯು ಆಯ್ತು. ಥ್ಯಾಂಕ್ ಮತ್ತೊಮ್ಮೆ ಯು. ಹೀಗೆ ಬರ್ತಾ ಇರಿ, ನಮಗೆ ಓಕೆ ಸಾಕಷ್ಟು ಓಕೆ ಜ್ಞಾನನ ಓಕೆ ಓಕೆ ಹಂಚ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಓಕೆ ನಮಸ್ಕಾರ ಮೇಡಮ್, ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ, ಪ್ರಶ್ನೋತ್ತರ ನಡೀತಾ ಇದೆ. ಯಾರಿಗಾದ್ರೂ ಧ್ಯಾನದ ಬಗ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಸರ್ ಆನ್ಸರ್ ಮಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ ಸರ್. ಮಾಸ್ಟರ್ಸ್ ಪ್ರಶ್ನೆ ಏನು ಯಾರ್ದು, ಅನುಭವನಾರು ಶೇರ್ ಮಾಡಿ. ನಮಸ್ತೆ ಅಂಜನಾ ಮೇಡಮ್. ಹೇಳು. ಹಾ ನಮಸ್ತೆ ನಮಸ್ತೆ, ಮಾಲತಿ ಹೇಳಿ. ಅಂತ ಮಾತಾಡೋದು. ಹಾ ಹೇಳಿ. ಸರ್ ಹೇಳಿದ್ರಲ್ಲ ಈಗ ಯಾವ ಆಸೆ ಇಟ್ಕೊಂಡು ಧ್ಯಾನ ಕೂಡಬಾರ್ದು ಅಂತ. ಈಗ ಏನು ಇಲ್ದ ಅಂದ್ರೆ ಇಲ್ದವ್ರು ಅಂತ ಹಂಗಲ್ಲ, ಋಷಿಗಳು ಅವ್ರು ಅಂತ ಸಾಧ್ಯ ಇಲ್ಲ. ಈಗ ನಮ್ಮಂತ ಸಂಸಾರಸ್ಥರು ದೇಹದೊಳಗಿನ ಜಡ್ ಕಡಿಮೆ ಆಗ್ಲಿ ಅಂತ ಬರ್ತೇವಿ, ಮನಿಯೊಳಗಿನ ಸಮಸ್ಯೆ ಕಡಿಮೆ ಆಗ್ಲಿ ಅಂತ ಬರ್ತೇವಿ. ಮತ್ತೀಗ ನಾವು ಧ್ಯಾನ ಮಾಡ್ಲಿಕ್ಕದ್ದು ಏನು ಉಪಯೋಗ ಅದು? ಹಾ ಕೇಳ್ದಲ್ಲಮ್ಮ, ಇವಾಗ ನಿಮ್ಗೇನು ಒಂದ್ ಸಿಗುತ್ತೆ, ನೀವೇನು ಇಟ್ಕೋಬೇಡಿ, ಎಲ್ಲ ಸಿಗುತ್ತಲ್ವಾ. ಈಗ ಒಂದು ಅಕ್ಕಿ, ಒಂದು ಭತ್ತ ಮಿಲ್ಗ್ ಹಾಕ್ದಾಗ ಏನಾಗುತ್ತೆ? ಫಸ್ಟ್ ಏನ್ ಬಿಡುತ್ತೆ, ದೊಡ್ಡ ಒಟ್ ಬರುತ್ತೆ, ಆಮೇಲೆ ಸಣ್ಣ ಒಟ್ ಬರುತ್ತೆ, ಆಮೇಲೆ ತವುಡು ಬರುತ್ತೆ, ಆಮೇಲೆ ಸಣ್ಣ ತವುಡು ಬರುತ್ತೆ, ಆಮೇಲೆ ಅಕ್ಕಿ ಬರುತ್ತಲ್ವಾ. ಈ ಆಸೆಗಳು ಸಣ್ಣ ಒಟ್ಟು, ದೊಡ್ಡ ಒಟ್ಟು, ಸಣ್ಣ ತವುಡು, ಸಣ್ಣ ತವುಡು, ಅಕ್ಕಿ ಪೂರ್ತಿ ಸಂಪೂರ್ಣ ಆತ್ಮಸ್ಥಿತಿ. ಅಕ್ಕಿನೇ ಬಂದಿದೆಯಲ್ವಾ, ಅಕ್ಕಿ ಬಂದ್ಮೇಲೆ ಅವೆಲ್ಲ ಬರುತ್ತಲ್ವಾ ನಿಮ್ಗೆ. ನಿಮ್ಗೆ ನೀವು ಕೇಳಿದ್ರೆ ಸ್ವಲ್ಪನೇ ಕೊಡ್ತಾನೆ ಭಗವಂತ. ಕೇಳ್ದಾ ಇದ್ರೆ ಎಲ್ಲವನ್ನು ಕೊಡ್ತಾರೆ. ಪತ್ರಿಜನ ಅಡಿಗಿತೆ ಇಚ್ಛೇದಿ ಗೋರಂತ, ಅಡುಕುಂಡ ಇಚ್ಛೇದಿ ಕೊಂಡಂತ, ಅವೆಲ್ಲವೂ ಬರ್ತವೆ ನಿಮ್ಗೆ. ನೀವು ಸುಮ್ಮನೆ ಧ್ಯಾನ ಮಾಡಿದ್ರೆ, ನೀವು ಕೇಳಿದ್ರೆ ಎಷ್ಟ್ ಬೇಕೋ ಅಷ್ಟೇ ಕೊಡ್ತಾರೆ. ಕೇಳ್ದಾ ಇದ್ರೆ ಎಲ್ಲವೂ ಸಿಗುತ್ತೆ. ಪತ್ರಿಜಗಳಿರೋದೆ ಅಡಿಗಿತೆ ಕೇಳಿದ್ರೆ ಕೊಟ್ ಬರೋದಷ್ಟು ಗೋರಂತ, ಉಗುರ್ನ ಉಗುರ್ನಷ್ಟು. ಕೇಳ್ದಾ ಇದ್ರೆ ಬೆಟ್ಟದಷ್ಟು ಬರುತ್ತೆ. ಇಟ್ಕೊಳ್ಳಿ ಹಂಗೆ, ಎಲ್ಲ ಸುಮ್ಮನೆ ಧ್ಯಾನ ಮಾಡಿ ಎಲ್ಲ ಬರುತ್ತಲ್ವಾ. ಅಲ್ವಾ, ಎಲ್ಲ ಬೇಕಲ್ವಾ ನಿಮ್ಗೆ? ಕರೆಕ್ಟ್ ಕರೆಕ್ಟ್ ಇದ್ರೆ ಸರ್. ಸಾಕ. ಒಟ್ಟು ಬೇಕಂತ ಮನುಷ್ಯಾಗ ಯಾವ್ದು ಎಷ್ಟು ನೀವು ಕಡಿಮೆ ಆ ಇಲ್ಲ ಸ್ಥಿತಿ ಹೋಗಿದ್ದೀರ ಅಂದ್ರೆ ಅವೆಲ್ಲ ಬಂದ್ಬಿಡ್ತಾವ ನಿಮ್ಗೆ. ನೀವು ಆ ಸ್ಥಿತಿ ಧ್ಯಾನ ಮಾಡಿದಿರ ಅಂದ್ರೆ ನಿಮ್ಗೆ ಅವ್ರು ಏನ್ ಹೇಳಿದ್ದಾರೆ, ಧ್ಯಾನ ಅಂದ್ರೆ ಸಕಲ ರೋಗ ನಿವಾರಿಣಿ, ಸಕಲ ಭೋಗ ಕಾರಿಣಿ, ಆಮೇಲೆ ಏನಿದ್ರೆ ಸತ್ಯ ಜ್ಞಾನ ದರ್ಶಿನಿ ಅಂತ ಹೇಳಿದ್ದಾರೆ. ಸತ್ಯ ಜ್ಞಾನ ದರ್ಶಿನಿ ಅಂದ್ರೆ ನೀವು ಸತ್ಯವನ್ನ ಆತ್ಮ ಜ್ಞಾನ ದರ್ಶನ ಮಾಡ್ಕೊಂಡಾಗ ರೋಗನೂ ಹೋಗುತ್ತೆ, ಭೋಗಗಳು ಬರ್ತವೆ ನಿಮ್ಗೆ, ಎಲ್ಲವೂ ಬರುತ್ತೆ. ಓಕೆ ಒಂದೇ ಸರ್. ಯಾಕೆ ಇಟ್ಕೊಂತೀರಾ ಸುಮ್ಮನೆ ಧ್ಯಾನ? ಎಲ್ಲ ಎಲ್ಲ ಇವಾಗ ಎಲ್ಲ ಅವ್ರಿಗೆ ಮಹಾರಾಜ ಮಾಧ್ಯಮೇ ಅವ್ರದ್ದಾಯ್ತಲ್ಲ, ಅದ ಆ ರೀತಿಯಾಗಿ ಇರ್ಲಿ ಓಕೆ. ಏನೋ ಗೊತ್ತು. ಓಕೆ ಅಲ್ಲ ಮ್ಯಾಮ್, ಥ್ಯಾಂಕ್ ಯು. ಅದಕ್ಕೆ ಅದು ಕೇಳಿದ್ರೆ ಇದು ಆಗ್ತದಲ್ಲ ನಮಗೂ, ಅದಕ್ಕೆ ಇದೆ ಸರ್. ಹಾಂ, ಥ್ಯಾಂಕ್ ಯು ಸರ್. ತಪ್ಪೇನಿಲ್ಲ ಮಾಮ. ಸರಿ, ಇವಾಗ ಒಂದು ಒಂದು ವಸ್ತು ನಿಮ್ಗೆ ಎಲ್ಲ ಬೇಕಲ್ಲ ನಿಮ್ಗೆ, ಸಾಕ್ಷಾತ್ ಹೌದು, ಪರಮಾತ್ಮನ ಸಿಕ್ಕಿದ್ದಾನೆ ಅಂದ್ರೆ ಎಲ್ಲ ಬರುತ್ತೆ ನಿಮ್ಗೆ. ಬೇಕು ಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಮಸ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅದ್ಭುತವಾದ ಪ್ರಶ್ನೆ, ಎಲ್ಲರಿಗೂ ಅದರಿಂದ ಒಂದು ಆನ್ಸರ್ ಸಿಕ್ತು ನೋಡಿ. ಮಾಸ್ಟರ್ಸ್ ಯಾರು ಮಾತಾಡ್ತೀರಾ? ಸುನೀತಾ ಮೇಡಮ್ ಮಾತಾಡ್ತೀರಾ? ನಮಸ್ತೆ ಅನ್ಮ್ಯೂಟ್ ಮೇಡಮ್. ಮಾಡ್ಕೊಳ್ಳಿ. ನಂದು ಸೇಮ್ ಕ್ವಶನ್ ಹಾ ಜನ ಆನ್ಸರ್ ಕೊಡ್ತಾವ. ಹೌದು. ಯಾಕಂದ್ರೆ ಸಂಕಲ್ಪ ಧ್ಯಾನ, ಇವಾಗ ನಾನು ವಿಡಿಯೋಸ್ಗಳೆಲ್ಲ ಸುಮಾರ್ ನೋಡ್ತಿದ್ದೀನಿ, ಅದರಲ್ಲಿ ಸಂಕಲ್ಪ ಧ್ಯಾನ ಅಂತ ಒಬ್ರು ಹೇಳ್ಕೊಡ್ತಾರೆ. ಆಮೇಲೆ ಏನು ಮಾಧ್ಯ ಸಂಕಲ್ಪ ಮಾಡ್ಕೋಬೇಡಿ, ಹಾಗೆ ಕುತ್ಕೊಳ್ಳಿ ಅಂತ ಒಬ್ರು ಹೇಳ್ಕೊಡ್ತಾರೆ. ಅಂದ್ರೆ ಇವೆಲ್ಲ ವಿಡಿಯೋಸ್ ನಾವು ನೋಡ್ತಿರೋದ್ರಿಂದ ತುಂಬಾ ಕನ್ಫ್ಯೂಷನ್ಸ್ ಆಗ್ತಿದೆ. ಯಾವ ರೀತಿ ಧ್ಯಾನ ಮಾಡ್ಬೇಕು, ಏನು ಕೇಳ್ಕೋಬಾರ್ದ, ಕೇಳ್ಬೇಕಾ ಅಥವಾ ನಮ್ ವಿಚಾರ ನಾವ್ ಹಂಚ್ಕೋಬೇಕಾ ಬೇಡ್ವಾ, ಇದೆಲ್ಲ ಕ್ವಶನ್ ಮಾರ್ಕ್ಸ್ ಇದೆ. ಇವಾಗ ನಾನು ಅದೇ ನನ್ ಬಾಯಲ್ಲಿತ್ತು, ಅದು ಇನ್ನೊಬ್ರು ಕೇಳಿದ್ರು ನನ್ಗೆ ಆನ್ಸರ್ ಸಿಕ್ತು. ಅಲ್ವಾ, ಅಲ್ವೇನಮ್ಮ.
ಅಲ್ವಾ? ಅದೇ ಇವತ್ತು ನಾವು ಕೇಳ್ಬೇಕಾಗಿದ್ದು ಅದೇ ಇತ್ತು, ಹಾಗೆ ಆನ್ಸರ್ ಅದೇ ಸಿಕ್ತು. ಹಾಗಾಗಿ ನಿಮ್ಮ ಉತ್ತರ ನನಗೆ ತುಂಬಾ ತೃಪ್ತಿ ಅನಿಸ್ತು ಸರ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಸರ್. ನಿಮ್ಮ ಸೆಷನ್ ಒಂದ್ ನಾಲ್ಕೈದು ಸೆಷನ್ ಅಟೆಂಡ್ ಮಾಡಿದೀನಿ ಸರ್. ಎಷ್ಟೇ ಸಲಿ ಬಂದು ನೀವ್ ಎಷ್ಟ್ ಸಲಿ ಕೊಟ್ರು ನಿಜವಾಗ್ಲು ಮಿಸ್ ಮಾಡ್ಕೊಬಾರ್ದು ಅನ್ಸುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಜೋಶಲ್ಲಿ ಕೊಡ್ತಿರೋ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏಳು ಚಕ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಹಾಗೆ ಹಾಡು ಕೂಡ ಪದಗಳು, ತತ್ವ ಪದಗಳು, ಆಮೇಲೆ ಸರ್ವಜ್ಞ ಮೂರ್ತಿಯರ್ದು ಈ ತರದ್ದೆಲ್ಲ ಪದಗಳು ಹೇಳಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮ ಒಂದು ಒಂದು ಮಾತುಗಳು, ಸ್ಪೀಚ್ ಏನೇ ಆಗ್ಬೋದು, ನೀವ್ ಏನೇ ಮಾತಾಡಿದ್ರು ನಮ್ಗೆ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವಿಶಾಲ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ವಿಶಾಲ. ಹಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನರೇಂದ್ರ ಸರ್ ನಮಸ್ತೆ ನಿಮ್ಗುನು. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಸರ್ ಇವತ್ತು ವಿಡಿಯೋ ಆನ್ ಮಾಡ್ಕೊಳಲ್ಲ, ಕ್ವಶನ್ ಕೇಳ್ತಾ ಇರ್ತೀನಲ್ಲ ಸರ್. ಕೇಳಿ ಕೇಳಿ, ಪರವಾಗಿಲ್ಲ, ಕೇಳಮ್ಮ, ಏನಾದ್ರೂ ಕೇಳಮ್ಮ. ವಿಶಾಲ ಅಂತ ಗೊತ್ತಿರ್ಬೇಕು. ಹಾ ವಿಶಾಲ ಅಂತ ಸರ್ ಗೊತ್ತಿರ್ಬೇಕು ನಿಮ್ಗೆ. ಆಯ್ತು ಆಯ್ತು ಆಯ್ತು, ಕೇಳಮ್ಮ, ಕೇಳಮ್ಮ. ಹಾ ಸರ್, ಅದೇ ಸರ್, ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ಎಲ್ಲ ಚೆನ್ನಾಗಿ ಹೇಳ್ತೀರಾ. ಬಟ್ ಇವಾಗ ಅದೇ ಸಂಕಲ್ಪ ಧ್ಯಾನದೇ ಒಂದ್ ನನಗೆ ಕನ್ಫ್ಯೂಷನ್ ಸರ್. ಇವಾಗ ಸಂಕಲ್ಪ ಧ್ಯಾನನ ಈಗ ದೇವರುಗಳನ್ನೆಲ್ಲ ನಮ್ಗೆ ಆಹ್ವಾನ ಮಾಡಕ್ಕೆ ಎಲ್ಲ ನಾವು ಸಂಕಲ್ಪ ಧ್ಯಾನ ಮಾಡ್ತೀವಲ್ವಾ, ಅದನ್ನು ತಪ್ಪ, ಅದನ್ನು ತಪ್ಪ ನೋಡಮ್ಮ. ಇಲ್ಲಿ ನಾವು ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ. ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ದೇವತೆಗಳು ಬಂದು ನಮ್ಗೆ ಅವಿಷನ್ ಕೊಡ್ತಾರೆ. ಅವಾಗ ಹಿಂದಿನ ಕಾಲದಲ್ಲಿ ಯಾರು ಇಂದ್ರ ವರುಣ, ನಿಮ್ಗೆ ಯಾವ ಇಷ್ಟವಾದ ದೇವತೆ ಅಂತ ಇಂದ್ರನ ಕರ್ಕೊಂಡು ಇಂದ್ರ ಯಜ್ಞಗಳು ಕೊಟ್ಟಾಗ ಅವಿಷ್ ಕೊಡ್ತಾನೆ. ಆದ್ರೆ ಧ್ಯಾನ ಅಂದ್ರೆ ಸಾಕ್ಷಾತ್ ಪರಮಾತ್ಮನೆ ಬಂದು ನಿಮ್ಗೆ ಶಕ್ತಿಯನ್ನು ತುಂಬತಾನೆ. ಆ ಸೃಷ್ಟಿಗಳು ಆ ಇವ್ನ ಯಾರನ್ನ ಇಂದ್ರ ದೇವತೆಗಳನ್ನ ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನ ತಿಳಿಯುವುದೇ ಧ್ಯಾನ ಅಲ್ವಾ? ನೀವ್ ಹೇಳಿದ್ರಲ್ಲ ದೇವರುಗಳು ಅಂತ, ಆ ದೇವರುಗಳನ್ನೆಲ್ಲವನ್ನೂ ಸೃಷ್ಟಿ ಮಾಡಿದ್ರು. ಲಾಸ್ಟ್ PhD ಟಾಪ್ ಧ್ಯಾನ ಅಂತಂದ್ರೆ ಧ್ಯಾನದ ಕೆಳಗಡೆ ಬರ್ತಕ್ಕಂಥ ಇನ್ನು ಅದೇ ಇನ್ನು ಅದೇ ಸಿಕ್ಕಿದೆಯಲ್ಲ ನಿಮ್ಗೆ, ಟಾಪ್ ಅನ್ನೇ ಸಿಕ್ಕಿದೆಯಲ್ಲ ಇವಾಗ. ಇದನ್ನ ಹೆಚ್ಚು ಸಾಧನೆ ಮಾಡಿ ಅಲ್ವಾ? ಸಾಕ್ಷಾತ್ ಪರಮಾತ್ಮ ಶಕ್ತಿ ಅಂತ ತುಂಬತಾನೆ ಧ್ಯಾನದಲ್ಲಿ. ಅವೇನ್ ಮಾಡಬಾರ್ದು ಅಂತಲ್ಲ, ಅದನ್ನೆಲ್ಲ ದಾಟಿ ಬಂದಿರೋರು ನಾವು ಧ್ಯಾನಕ್ಕೆ ಬಂದಿರೋರು. ಯಜ್ಞ ಯಾಗಾದಿಗಳನ್ನ ಪೂಜೆಗಳನ್ನ ಮಾಡಬಾರ್ದು ಅಂತಲ್ಲ, ಅವುಗಳನ್ನೆಲ್ಲ ಮಾಡಿ ಅದನ್ನ ದಾಟಿ ಬಂದಿದ್ದೆ ಲಾಸ್ಟ್ PhD ಧ್ಯಾನ. ಇದು ಲಾಸ್ಟ್ ಲಾಸ್ಟ್ ಹಂತದಲ್ಲಿದ್ದಾಗ ಮತ್ತೆ ಯಾಕೆ ಹಿಂದಕ್ಕೆ ಹೋಗ್ಬೇಕು ಅಲ್ವಾ? ಓಕೆ ಸರ್, ಓಕೆ, ಸಾಕ್ಷಾತ್ ಪರಮಾತ್ಮನೇ ಸಿಗ್ತಾನಲ್ಲಮ್ಮ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುನೀತಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮ್ಮ. ನಿಮ್ದು ಸೆಷನ್ ತುಂಬಾ ಚೆನ್ನಾಗಿತ್ತು. ನಾನು ಸೌಂದರ್ಯ ಲಹರಿ ಕಲ್ತಿದ್ದೆ, ಅಲ್ಲಿ ನಂಗೆ ಚಕ್ರಗಳದ್ದು ಒಂದ್ ಶ್ಲೋಕ ಇದೆ, ಅದಷ್ಟೇ ಗೊತ್ತಿತ್ತು. ಬಟ್ ನನ್ಗೆ ಧ್ಯಾನ ಹೊಸಬ್ಳು, 15 ನಿಮಿಷದ ಮೇಲೆ ನಂಗೆ ಮಾಡಕ್ ಆಗೋದೇ ಇಲ್ಲ. ಧ್ಯಾನ ನೂರಾರು ಬೇರೆ, ಹಾ, ಬೇರೆ ಬೇರೆ ಯೋಚನೆಗಳೆಲ್ಲ ಬರುತ್ತೆ. ನೀವು ನಾಲ್ಕ್ ನಾಲ್ಕ್ ಅವರ್ ಅಂತ ಹೇಳಿದ್ರಲ್ಲ, ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಮಾಡಕ್ ಆಗಲ್ಲ, ಏನ್ ಮಾಡ್ಬೇಕು ನಾವು ಆಗ ಅಂತ. ಈಗ ನೀವು 15 ನಿಮಿಷ ಮಾಡ್ತಾ ಇದ್ರಲ್ವೇ ನಮ್ಮ ಧ್ಯಾನ ಅಲ್ಲ. ಹಾ ಹೌದು. ಆಯ್ತು, ಇವಾಗ ನಿಮ್ ಪ್ರಾಬ್ಲಮ್ ಜಾಸ್ತಿ ಹೊತ್ತು ಧ್ಯಾನ ಕುತ್ಕೊಳಕ್ ಆಗಲ್ಲ ಅಂತ. ಇವಾಗ 15 ನಿಮಿಷ ಕುತ್ಕೊಂತ ಇದ್ದೀರಲ್ವಾ ನೀವು, 15 ನಿಮಿಷ ಕುತ್ಕೊಳ್ಳೋರು ಮುಂದೆ ನೆಕ್ಸ್ಟ್ 5 ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ 15 ನಿಮಿಷ ಕುತ್ಕೊಳ್ಳೋರು ಟಿಪ್ಸ್ 5 ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಏನ್ ಕೂರಕ್ ಹೋಗ್ಬೇಡ್ರಿ. 5 ನಿಮಿಷ ಒಂದ್ 15 ದಿನ 5 ನಿಮಿಷ ಜಾಸ್ತಿ ಕುತ್ಕೊಳ್ಳಿ. ಅದೇ ರೀತಿ 5 ನಿಮಿಷನೇ 5 ನಿಮಿಷನೇ 5 ನಿಮಿಷನೇ 5 ನಿಮಿಷನೇ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಖಂಡಿತ ಕುತ್ಕೋಬಹುದು. ಕಷ್ಟನೇ ಅದು, ಬಹಳ ಕಷ್ಟನೇ. 5 ನಿಮಿಷ ಮಾತ್ರ, ಇವಾಗ ನೀವು 15 ನಿಮಿಷ ಕೂತಿರೋ ಇನ್ನು 5 ನಿಮಿಷ ಕೂರೋದೇನು ಜಾಸ್ತಿ ಆಗಲ್ವಲ್ಲ ಅಲ್ವಾ? ಆ 15 ನಿಮಿಷದಿಂದ 5 ನಿಮಿಷ ಮಾಡ್ಕೊಳ್ಳಿ. 20 ನಿಮಿಷದಿಂದ ಇನ್ನೊಂದು 15 ದಿನ ಆದ್ಮೇಲೆ 25 ನಿಮಿಷ ಮಾಡ್ಕೊಳ್ಳಿ. ಹಂಗೆ ಗ್ರಾಜುಯಲ್ ಆಗಿ ಟೈಮ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸದ್ಯ ಸಾಧ್ಯ ಆಗುತ್ತೆ. 25 ನಿಮಿಷ ಕಣ್ ಮುಚ್ಚಿ ಕುತ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ. ಬಟ್ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಕರೆಕ್ಟ್ ಆಗಿ ಉಸಿರಾಡತ್ತೆ ಕಡೆ ಗಮನ ಹರಿಸ್ತೀನಿ, ಆಮೇಲೆ ಮತ್ತೆ ಏನಾದ್ರು ಒಂದ್ ಥಾಟ್ ಬಂದ್ಬಿಡುತ್ತೆ. ಥಾಟ್ ಕಟ್ ಮಾಡ್ಬೇಕು, ಮತ್ತೆ ಉಸಿರಾಡ ಗಮನ ಕೊಡ್ಬೇಕು. ಕಟ್ ಮಾಡ್ಬೇಕು ಮತ್ತೆ ಉಸಿರಾಡ ಗಮನ ಕೊಡ್ಬೇಕು. ಮತ್ತೆ ತುಂಬಾ ಕಷ್ಟ ಆಗ್ತಾ ಇದೆ. ಕಷ್ಟ ಆಗುತ್ತೆ, ಕಷ್ಟ ಆದಾಗ ಎದ್ಬಿಡು.
ನೀನ್ 20 ಕಷ್ಟಪಟ್ಟು ಧ್ಯಾನ ಮಾಡುವುದು ಬೇಡ, ನೀನ್ 25 ನಿಮಿಷ ಅದು ಎದ್ಬಿಡು, ಆಮೇಲೆ ತಿರ್ಗ ನೆಕ್ಸ್ಟ್ ಇನ್ನೊಂದ್ ದಿನ ಕುತ್ಕೊಂತಿ ಅಲ್ವಾ, ಒಂದ್ 5 ನಿಮಿಷ ಜಾಸ್ತಿ ಮಾಡ್ಕೊಂಡು ಅಲ್ವಾ. ಕಷ್ಟಪಟ್ಟು ಧ್ಯಾನ ಮಾಡ್ಬೇಡ್ರಿ ಅಂತ ಹೇಳಲ್ಲ ಪತ್ರಿಕೆಯವರು, ಇಷ್ಟಪಟ್ಟು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ ಪತ್ರಿಕೆಯವರು. ಅಲ್ಲ ಧ್ಯಾನ ಮಾಡ್ಬೇಕು ಅಂತ ಬಹಳ ಖುಷಿ ಇದೆ. ತಮ್ಮ ಧ್ಯಾನ ಬಂದಿದ್ದೀರಾ, ಅದೇ ಒಂದ್ 5-5 ನಿಮಿಷನೇ, 5-5 ನಿಮಿಷನೇ, 5-5 ನಿಮಿಷನೇ, 25 ಮಾಡಕ್ ಆಗ್ತಾ ಇಲ್ಲ ಆಗುತ್ತೆ. ಇವಾಗ 5 ನಿಮಿಷ, ಇವಾಗ 25 ನಿಮಿಷ ಮಾಡಿರೋರಿಗೆ 5 ನಿಮಿಷ ಜಾಸ್ತಿ ಏನಾಗಲ್ಲ ಅಲ್ವಾ. 25 ನಿಮಿಷದಿಂದ 30 ನಿಮಿಷ ಮಾಡ್ಕೊಳ್ಳಿ, 5 ನಿಮಿಷ ಇನ್ಕ್ರೀಸ್ ಮಾಡ್ಕೊಳ್ಳೋದೇನ್ ಕಷ್ಟ ಆಗಲ್ಲ ಅಲ್ವಾ, ಅರ್ಧ ಅರ್ಧ ಗಂಟೆ ಜಾಸ್ತಿ ಆಗುತ್ತೆ. 5 ನಿಮಿಷ ಇನ್ಕ್ರೀಸ್ ಮಾಡ್ಕೊಂಡು ಅದು ನಂಗೆ 5-5-5-5-5 ಜಾಸ್ತಿ ಮಾಡ್ಕೊಂತ ಹೋದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಬೇಕಾದಷ್ಟು ಈ ತರ ಮಾಡ್ಕೊಂಡಿದ್ದಾರೆ, 5-5 ನಿಮಿಷನ ಜಾಸ್ತಿ ಮಾಡ್ಕೊಂಡು 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 ಗಂಟೆಗೆ ಗಂಟೆಗೆ ಕೂತಿದ್ದಾರೆ. ನೀವು ಇನ್ನ ಇಂಥ ಕಡೆ ಈ ಎಲ್ಲಾದ್ರೂ ಧ್ಯಾನ ಅಖಂಡ ಧ್ಯಾನ ಇಟ್ಕೊಂತಾರಲ್ವಾ ಅಂತ ಕಡೆ ಹೋದಾಗ ಭಾಗವಹಿಸಿದ್ರೆ ನೀವು ಯಾರು ಎದ್ದೇಳಲ್ವಲ್ಲ, ನೀವು ಎದ್ದೇಳಕ್ ಆಗಲ್ವಲ್ಲ ಅಂತ ಕಡೆ ಹೋದಾಗ ಅದಕ್ಕೋಸ್ಕರ ಅಲ್ಲಿ ಧ್ಯಾನಕ್ಕೆ ಹೋಗ್ಬೇಕು ನಾವು. ಇರ್ತೀವಿ ನೀವು ಎದ್ದೇಳಕ್ ಆಗಲ್ಲ, ಆ ಬಲವಂತವಾಗಾದ್ರೂ ಧ್ಯಾನಕ್ಕೆ ಕೂತೋಗಿಲ್ಲ ಅಂತ ಕಡೆ ಭಾಗವಹಿಸ್ತೀನಿ ಅಲ್ವಾ, ಅಂತ ಕಡೆ ಭಾಗವಹಿಸಿದಾಗ ನಿಮ್ಗೆ ಅದು ಆಸನ ಜಯ. ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಮತ್ತೆ ಯಾರದಾದ್ರು ಪ್ರಶ್ನೋತ್ತರ ಇದೆಯಾ? ಸಮಯ ಆಗ್ತಾ ಇದೆ, ಇನ್ನೊಬ್ರು ಯಾರಾದ್ರೂ ಮಾತಾಡ್ಬೋದು, ಮಾತಾಡಿ. ಯಾರಾದ್ರೂ ಧ್ಯಾನದ ಬಗ್ಗೆನು ಕೇಳ್ಕೋಬಹುದು, ಏನಾದ್ರೂ ಇದ್ರೆ ಡೌಟ್ ಇದ್ರೆ ಕೇಳಿ, ಸರ್ ಆನ್ಸರ್ ಮಾಡ್ತಾರೆ. ನಿನ್ನೆ ಧ್ಯಾನದಲ್ಲಿ ಮೆಡಿಟೇಷನ್ ಮಾಡ್ತೇನೆ. ಓಕೆ ಮೇಡಮ್, ಮಾಡಿಸ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗುವುದುಂಟು. ಮತ್ತೆ ಧ್ಯಾನ ಮಾಡಿ, ಚೆನ್ನಾಗಿ ಧ್ಯಾನ ಮಾಡಿ. ಕ್ಲಾಸ್ ಕೇಳಿದಿರಲ್ವಾ, ನೀವು ಬಹಳ ಇಂಟ್ರೆಸ್ಟ್ ಆಗಿ ಧ್ಯಾನ ಮಾಡಿ. ಕ್ಲಾಸ್ ಕೇಳಿದಿರಲ್ವಾ, ಕ್ಲಾಸ್ ಕೇಳಿರೋದ್ರಿಂದ ಧ್ಯಾನ ಏನು ಅಂತ ಅರ್ಥ ಆಗಿದೆ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಧ್ಯಾನ ಮಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ. ಚೆನ್ನಾಗಿ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಮೇಡಮ್, ಅದ್ಭುತವಾದ ಒಂದು ಇವತ್ತಿನ ಸೆಷನ್ ಆಯ್ತು ಥ್ಯಾಂಕ್ ಯು, ನಿಮ್ದು. ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಮ್ಮ. ಎಲ್ಲರೂ ನಿಧಾನವಾಗಿ ಧ್ಯಾನದ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ಆರಾಮವಾಗಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ, ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ, ಕೈ ಹೀಗೆ ಮಾಡ್ಕೊಳ್ಳಿ, ಕಾಲನ್ನು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಶರೀರದ ಮೇಲೆ ಯಾವುದೇ ಒತ್ತಡ ಬೇಡ, ಯಾವುದೇ ಬಿಗಿತ ಬೇಡ, ಆರಾಮವಾಗಿರಲಿ. ಶರೀರ ಪ್ರಶಾಂತವಾಗಿರಲಿ, ಶಾಂತವಾಗಿರಲಿ. ಪುಟ್ಟ ಮಗು ಹೇಗೆ ಕಣ್ಮುಚ್ಚುತ್ತದೆಯೋ ಅದೇ ರೀತಿ ನಿಧಾನವಾಗಿ ಕಣ್ಮುಚ್ಚಿ. ಮುಖದ ತುಂಬಾ ಮಂದಹಾಸ ಇರಲಿ. ಹೋಗ್ತಾ ಇರೋ ಹಸಿರು, ಬರ್ತಾ ಇರೋ ಗಮನಿಸ್ತಾ ಇರಿ. ಯೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಬಂದಾಗ ಅಲ್ಲಿಯೇ ಕಟ್ ಮಾಡಿ ನಿಮ್ಮ ಗಮನವನ್ನು ಶ್ವಾಸದ ಮೇಲೆ ಹರಿಸಿ. ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ.
ಯಾವುದೇ ನಾಮ ಮಂತ್ರ ಜಪ ಓಟ ಅವುಗಳ ಮೇಲೆ ನಿಮ್ಮ ಗಮನ ಬೇಡ. ಕೇವಲ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಯೋಚನೆಗಳು ಬಂದಾಗ ಅಲ್ಲಿಯೇ ತುಂಡರಿಸಿ. ನಿಮ್ಮ ಗಮನವನ್ನು ಶ್ವಾಸದ ಮೇಲೆ ಹರಿಸಿ. ಯಾರು ಯಾವುದೇ ಕಾರಣಕ್ಕೂ ಸೂಚನೆ ಕೊಡುವವರೆಗೂ ಕಣ್ಣನ್ನು ತೆರೆಯಬಾರದು, ಕಣ್ಣು ಮುಚ್ಚಿಯೇ ಇರಲಿ. ಯಾವುದೇ ಯೋಚನೆಗಳನ್ನು ಗಮನಿಸಬಾರದು. ಮನಸ್ಸನ್ನು ಶೂನ್ಯ ಮಾಡುವುದೇ ಧ್ಯಾನ. ಧ್ಯಾನ ಸರ್ವತ್ರ ಸಾಧನ, ಸರ್ವ ರೋಗ ನಿವಾರಿಣಿ. ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಯೋಚನೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಲ್ಲಿಯೇ ತುಂಡರಿಸಿ. ಬರುವ ಯೋಚನೆಯನ್ನು ಚೇತನಾ ಮನಸ್ಸಿನಿಂದ ಕಟ್ ಮಾಡಿ ಶ್ವಾಸದ ಮೇಲೆ ಗಮನವಿರಿಸಿ. ಹೊರಗೆ ನಡೆಯುತ್ತಿರುವ ಯಾವುದೇ ಚಟುವಟಿಕೆಗಳ ಮೇಲೆ ಗಮನ ಬೇಡ. ನಿಮ್ಮ ಗಮನ ಕೇವಲ ಶ್ವಾಸದ ಮೇಲೆ ಇರಲಿ. ಈಗ ನಿಧಾನವಾಗಿ ಸುಮಧುರ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ. ಸಂಗೀತದ ಧ್ಯಾನ ಮುಂದುವರಿಸೋಣ. ನಿಮ್ಮ ಗಮನ ನಿಮ್ಮ ಮನೋಮಯ ಕೋಶವನ್ನು ಸ್ವಚ್ಛ ಮಾಡಿಕೊಳ್ಳಿ. ದಿನೇ ದಿನೇ ಸ್ವಚ್ಛ ಮಾಡ್ತಾ ಇರಬೇಕು. ಸಂಗೀತದ ಧ್ಯಾನ ಮುಂದುವರಿಸೋಣ.
ದೇಹ ಎಚ್ಚರಿಕೆಗೆ ಬನ್ನಿ. ಆಮೇಲೆ ಮಸಲ್ಸ್ ಎಲ್ಲ ಎಚ್ಚರಿಕೆ ಸ್ಥಿತಿ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಈ ಸುಮಧುರವಾದ ಸಂಗೀತ ಧ್ಯಾನಕ್ಕೆ ಒಂದು ಅದ್ಭುತವಾದ ಚಪ್ಪಾಳೆ, ಹಾಗೂ ಪತ್ರಿಜಿಯವರಿಗೊಂದು ಚಪ್ಪಾಳೆ, ಮಹಾವತಾರ್ ಬಾಬಾಜಿಯವರಿಗೊಂದು ಚಪ್ಪಾಳೆ, ಹಾಗೆಯೇ ಪ್ರಕೃತಿ ಮಾತೆಗೊಂದು ಚಪ್ಪಾಳೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಯಾರಾದರೂ ಧ್ಯಾನದ ಅನುಭವ ಶೇರ್ ಮಾಡೋರಿದ್ದೀರಾ? ಒಂದು 5 ಮಿನಿಟ್ಸ್ ಇದೆ ಟೈಮ್. ಮಾಲಿನಿ ಮೇಡಮ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವತ್ತಿನ ಧ್ಯಾನ ಮತ್ತೆ ಜ್ಞಾನ ಎರಡು ಕೂಡ ತುಂಬಾ ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿರುವಂತಹ 22 ಜನ ಏನಿದೀವಿ, ಎಲ್ಲರೂ ಅದರ ಅನುಭವವನ್ನ ಪಡ್ಕೊಂಡ್ವಿ, ತುಂಬಾ ಜ್ಞಾನವನ್ನ ಸಂಪಾದನೆ ಮಾಡಿದ್ವಿ ಇವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದ, ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ನ ರೂವಾರಿಗಳಿಗೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಧ್ಯಾನದಿಂದ ಏನಾದರೂ ಅನುಭವ ಆಯ್ತಾ, ಅಥವಾ ಏನಾದರೂ ಹೇಳೋದಿದ್ರೆ ಒಂದು ಒಬ್ಬರಿಗೆ ಅವಕಾಶ ಇದೆ, ಮಾತಾಡಿ ಮಾಸ್ಟರ್ಸ್. ಇಲ್ಲಾಂದ್ರೆ ಸೆಷನ್ ಎಂಡ್ ಮೇಡಮ್. ನಾನು ಗೀತಾ ಭಟ್ ಮಾತಾಡೋದು. ಹೇಳಿ ಮೇಡಮ್. ಈಗ 25ನೇ ದಿನ ಅಲ್ಲ, ತುಂಬಾ ಅಂದ್ರೆ ಈಗ ಅಕ್ಕ ಹೇಳಿದಾಗೆ ಇವತ್ತಿನ ಧ್ಯಾನದ ಕ್ಲಾಸ್ ತುಂಬಾ ತುಂಬಾ ಅಂದ್ರೆ ತುಂಬಾ ಸಮಾಧಾನವನ್ನು ಕೊಡ್ತಾ ಇದೆ, ಮತ್ತೆ ಒಳಗೆ ಒಂದು ಚೇಂಜಸ್ ಗೊತ್ತಾಗ್ತಾ ಇದೆ, ಪೀಸ್ ಆಫ್ ಮೈಂಡ್. ಓಕೆ ಮೇಡಮ್. ನನಗೆ ನಿಮ್ಮ ನಂಬರ್ ಒಂದು ಬೇಕಿತ್ತು ಮೇಡಮ್. ಹೌದಾ? ಈ ಗ್ರೂಪ್ ಅಲ್ಲಿ ಅಡ್ಮಿನ್ ಅಂತ ಇದೆ ನೋಡಿ, ಅದರಲ್ಲಿದೆ. ಏನ್ ಹೆಸರಲ್ಲಿದೆ? ಮಧುರ ಹೆಗಡೆ ಅಂತ. ಓಕೆ ಓಕೆ, ಧನ್ಯವಾದ ಧನ್ಯವಾದ. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು.
ಅದೇ ಧ್ಯಾನ ಮಾಡ್ತಾ ಮಾಡ್ತಾ ಅದ್ರ ಅನುಭವ ಬರಕ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಪ್ರತಿದಿನ ಅದಕ್ಕೆ ಧ್ಯಾನ ಮಾಡ್ಬೇಕು ಅಂತ, ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ತಾ ಮಾಡ್ತಾ ಅನುಭವ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ವಲ್ಪ ಅಂದ್ರೆ ಮಾಡೋದು ಬಿಡೋದು ಮಾಡ್ಬಾರ್ದು, ಎವ್ರಿ ಡೇ ಮಾಡ್ತಾನೆ ಇರ್ಬೇಕು. ಥ್ಯಾಂಕ್ ಯು ಸಾಮೂಹಿಕ ಮೇಡಮ್. ಧ್ಯಾನದಲ್ಲಿ ಬೇರೆ ಒಂದು ಅನುಭವ ಸಿಗುತ್ತೆ, ಒಬ್ಬರೇ ಹೌದು ಕೂತು ಮಾಡೋದ್ರಕ್ಕಿಂತ ಈ ಹೌದು ಸಾಮೂಹಿಕ ಧ್ಯಾನ ಅದು ಅದರದ್ದು ಫೀಲಿಂಗೇ ಬೇರೆ ಇರುತ್ತೆ. ಹೌದು. ನಾನು ಅನುಭವಿಸಿದ್ದು ನನಗಾಗ್ತಾ ಇರೋದು. ಇಲ್ಲ, ಸಾಮೂಹಿಕ ಧ್ಯಾನಕ್ಕೆ ಅದೇ ಎನರ್ಜಿ ಇರುತ್ತೆ ಮೇಡಮ್, ತುಂಬಾ ಎನರ್ಜಿ ಇರುತ್ತೆ. ಅದಕ್ಕೆ ಈ ತರ ಸೆಷನ್ ಇದ್ದಾಗೆಲ್ಲ ಡೈಲಿ ನೀವು ಅಟೆಂಡ್ ಆದ್ರೆ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಇದನ್ನ ಅನುಭವನ ಪಡ್ಕೊಂಡು ಹೋಗ್ಬೋದಲ್ವಾ? ಧ್ಯಾನ ಮತ್ತೆ ಜ್ಞಾನ ಎರಡನ್ನೂ ತಗೊಂಡು ಹೋಗ್ತಾ ಇರ್ಬೋದು. ಹೌದು ಅದಕ್ಕೆ ಎವ್ರಿ ಹೌದು ಡೇ ಜಾಯಿನ್ ಆಗಿ ಅಂತ. ಹೌದು. ಆದ್ರೆ ಬೆಳಗ್ಗೆನೂ ನನ್ನ ಬೆಳಗ್ಗಿನ ಕ್ಲಾಸಿಗೆ ಹೇಗೆ ಜಾಯಿನ್ ಆಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಬೆಳಗ್ಗೆ ಹಾ ಧ್ಯಾನದ ಇದು. ಓಕೆ, ಈ ಗ್ರೂಪ್ ಅಲ್ಲಿ ಒಂದು ಲಿಂಕ್ ಹಾಕ್ತೀವಿ ನಾವು. ಓಕೆ ಧನ್ಯವಾದ. ಅಶ್ವಿನಿ ಮೇಡಮ್ ಇದ್ದೀರಾ? ಮೇಡಮ್ ನಿನ್ನೆ ಇದೇ ಗ್ರೂಪ್ ನಲ್ಲಿ ಶೇರ್ ಮಾಡಿದೀವಿ ನೋಡಿ, ಮಾರ್ನಿಂಗ್ ಕ್ಲಾಸ್ ಲಿಂಕ್ ವಾಟ್ಸಪ್ ಲಿಂಕ್ ಶೇರ್ ಮಾಡಿದೀವಿ. ನೀವು ಆ ಲಿಂಕ್ಗೆ ಕ್ಲಿಕ್ ಮಾಡಿ, ನೀವು ಆಟೋಮೆಟಿಕಲಿ ನೀವು ಗ್ರೂಪ್ ಸೇರ್ಕೊಂತೀರ. 365 ಅಂತ ಇದೆ, 365 ಅಂತ ಇದೆ. ನಾನ್ ಮಾಡಿದೆ ಮತ್ ಎರಡು ಜನರು ಜಾಯಿನ್ ಮಾಡಿಸಿದೆ, ಆದ್ರೆ ಯಾವುದೇ ಇನ್ಫಾರ್ಮೇಶನ್ ನನಗೆ ಇವತ್ತು ಬೆಳಿಗ್ಗೆ ನಾನು ನೋಡುವಾಗ ನನಗೆ ಯಾವುದು ಜಾಯಿನ್ ಆಗಕ್ಕೆ ಲಿಂಕ್ ಸಿಕ್ಕಿಲ್ಲ ಹಾಗೆ ಕೇಳಿದೆ. ನಾನು ನಿನ್ನೆನೆ ಆಗಿದ್ದೆ ಅದಕ್ಕೆ ಜಾಯಿನ್ ಆಗಿದ್ದೆ, ಅಥವಾ ನಾನು ಮಾಡಿ ಕಳ್ಸಿದ್ದೀವಿ ತಪ್ಪು? ಮೇಡಮ್, ಇಲ್ಲ ಇಲ್ಲ ಕಳ್ಸಿದ್ದೀವಿ. ನೀವು ಜಾಯಿನ್ ಆಗಿದ್ದೀರಾ ಅಂತಂದ್ಮೇಲೆ ನಾವು ಕಳಿಸೋ ಪ್ರತಿಯೊಂದು ನೋಟಿಫಿಕೇಶನ್ ಬರ್ಬೇಕು ನಿಮ್ಗೆ. ಚೆಕ್ ಮಾಡ್ಕೊಳ್ಳಿ ಮೇಡಮ್ ಇನ್ನೊಂದ್ಸಲ. ಅದು 365 days ಅಂತ ಒಂದು ಗ್ರೂಪ್ ಇದೆ, ಅದ್ರಲ್ಲಿ ನೀವು ಜಾಯಿನ್ ಆಗಿರ್ತೀರಾ ಮೇಡಮ್, ಚೆಕ್ ಮಾಡ್ಕೊಳ್ಳಿ ವಾಟ್ಸಾಪ್ ಗ್ರೂಪ್ ಆಯ್ತು ಆಯ್ತು. ಅದ್ರಲ್ಲಿ ಇರ್ತೀರಾ. ಇಲ್ಲ ಅಂದ್ರೆ ಮತ್ತೊಮ್ಮೆ ಇನ್ನೊಮ್ಮೆ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಅದೇ ಮತ್ತೊಮ್ಮೆ ಚೆಕ್ ಮಾಡ್ತೇನೆ. ಆಯ್ತು ಆಯ್ತು ಆಯ್ತು, ಧನ್ಯವಾದ. ಥ್ಯಾಂಕ್ ಯು. ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಮಾಡ್ಕೊಳ್ಳಿ. ಮಹಾವತಾರ್ TV ಚಾನಲ್, ಯೂಟ್ಯೂಬ್ ಚಾನಲ್, ಎಲ್ಲರೂ ಅದರಲ್ಲಿ ವಿಡಿಯೋಸ್ ಎಲ್ಲ ಇರುತ್ತೆ ನೋಡಿ. ಅಂದ್ರೆ ಮತ್ತೆ ಜ್ಞಾನ ಬೆಳೀತಾ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ಯಾರ್ದು ಏನು ಇಲ್ಲ ಅಂದ್ರೆ ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಮಾಸ್ಟರ್. ಎಂಡ್ ಮಾಡೋಣ ಮ್ಯಾಮ್. ಹಾ, ಒಂದು ನಿಮಿಷ. ಜೂಮ್ ನಲ್ಲಿ ವೀಕ್ಷಿಸುತ್ತಿರುವವರಿಗೆ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವವರಿಗೆ ಹಾಗೂ ಇಷ್ಟೋ ತನಕ ಇಲ್ಲಿ ಧ್ಯಾನ ಮತ್ತು ಜ್ಞಾನವನ್ನು ಇಷ್ಟೋ ತನಕ ಕೂತು ಕೇಳಿರುವಂತ ಎಲ್ಲಾ ಮಾಸ್ಟರ್ಸಿಗೂ ಹಾಗೂ ನಮ್ಮ ರಂಗನಾಥ್ ಗುರುಗಳಿಗೂ ಮತ್ತು ಪತ್ರಿಜಿಯವರಿಗೂ ಹಾಗೂ ಮಹಾವತಾರ್ ಬಾಬಾಜಿಯವರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ತುಂಬಿದೆ ಧನ್ಯವಾದ. ಇವತ್ತಿಂದು ಯೂಟ್ಯೂಬ್ ಅಲ್ಲಿ ಸಿಗತ್ತಾ ಲಿಂಕು? ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮೇಡಮ್? ಹೌದು. ಹಾ, ಸಿಗುತ್ತೆ. ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್.